ಗುಡ್ ಮಾರ್ನಿಂಗ್ ಆಲ್, ನಾನು ಅಂಬರೀಶ್ ಪಾತಂ. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 475 ಆಗುತ್ತೆ ಈ ಒಂದು ಸರಣಿಯಲ್ಲಿ, ಮತ್ತು ಜನವರಿ 2024 ಪ್ರಮುಖ ಪ್ರಚಲಿತ ಘಟನೆಗಳ 10ನೇ ಭಾಗವಾಗುತ್ತೆ, ಪಾರ್ಟ್ 10. ಸೊ ಅಲ್ಲಿಗೆ ಸೊ ಎಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸು ಜನವರಿ ತಿಂಗಳದು, ಸೊ 10 ಪಾರ್ಟ್ಸಲ್ಲಿ ಮುಗ್ದಂಗಾಯ್ತು. ಓಕೆ, ಸೊ ನೋಡೋಣ ಯಾವ್ಯಾವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಇದ್ದಾವೆ. ಸೊ ಆಲ್ಮೋಸ್ಟ್ ಮುಂದಿನ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಜನವರಿ ತಿಂಗಳ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇಷ್ಟೇ ಸಾಕಾ ಸರ್ ಅಂತ ಭಾಳಷ್ಟು ಜನ ಕೇಳ್ಬೋದು. ನಾನು ಯಾವತ್ತೂ ಇಷ್ಟೇ ಸಾಕು, ನನವಷ್ಟೇ ನೋಡ್ರಿ, ಸೊ ಬೇರೇನು ನೋಡೋ ಅವಶ್ಯಕತೆ ಇಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ಅದು ಟೀಚರ್ನ ಒಂದು ಗುಣನೂ ಅಲ್ಲ, ಯಾಕಂದರೆ ಸೊ ನಿಮ್ಮ ಒಂದು ಜ್ಞಾನದ ಒಂದು ಹಸಿವನ್ನು ಅಲ್ಲಿಗೆ ನಿಲ್ಲಿಸೋ ಪ್ರಯತ್ನವನ್ನು ಯಾವತ್ತೂ ಮಾಡಲ್ಲ. ಸೊ ನೀವು ಬೇರೆ ಬೇರೆ ಸೋರ್ಸಸ್ಸಿಂದ ರೆಫರ್ ಮಾಡಬೇಕಾಗುತ್ತೆ, ಯಾಕಂದರೆ ದಿನಕ್ಕೆ ನೂರಾರು ವಿಚಾರಗಳು, ನೂರಾರು ಘಟನೆಗಳು ನಡೀತಾ ಇರ್ತವೆ. ಸೊ ನನ್ನ ವ್ಯೂವಲ್ಲಿ ನಾನು ಇಂತಹ ಒಂದು ಘಟನೆಗಳು ಭಾಳ ಇಂಪಾರ್ಟೆಂಟು, ಎಟ್ಲೀಸ್ಟ್ ನೀವು ಇವುಗಳನ್ನಾದರೂ ನೋಡಿರಬೇಕು ಆ್ಯಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ ಅಂತಕ್ಕಂಥ ಒಂದು ನನ್ನ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಎಟ್ಲೀಸ್ಟ್ ಇವಾದರೂ ತಿಳ್ಕೊಂಡಿರಬೇಕು ಅಂತ. ಸೊ ನನಗೆ ಎಟ್ಲೀಸ್ಟ್ ಇವಾದರೂ ತಿಳ್ಕೊಂಡಿರ್ಬೇಕಂತ ನನಗನ್ಸಿದ್ರೆ ಇನ್ನೊಬ್ಬ ಟೀಚರ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅನಿಸಿರ್ತವೆ ಅಲ್ವಾ. ಕೆಲವೊಂದು ಸಲ ಕೆಲವೊಂದು ನಮ್ಮ ಊಹೆಗೂ ಮೀರಿ ಕೆಲವೊಂದು ಬಂದ್ಬಿಡ್ತವೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಇಷ್ಟನ್ನೇ ಓದೆ ಅಂತ ಯಾವತ್ತು ರೆಫರ್ ಮಾಡ್ತಾ ಇಲ್ಲ. ಇದು ಸುಮಾರು 4-5 ವರ್ಷ ಆಯಿತು ಕರೆಂಟ್ ಅಫೇರ್ಸ್ ಮಾಡೋದಕ್ಕೆ ಅಲ್ವಾ. ಸೊ ಎರಡೆರಡು KS ಎಕ್ಸಾಮ್ಗಳು ಕೂಡ ಇವತ್ತು ಆಗ್ತಾ ಇದ್ದಾವೆ, ಜೊತೆಗೆ ಒಂದಷ್ಟು PSI ಎಕ್ಸಾಮ್ಗಳಾದವು, PC ಅಂತೂ 16 ಎಕ್ಸಾಮ್ಗಳಾದವು, FD SDA ಆದವು, KA ನಡೆಸ್ತಕ್ಕಂಥ 16 ಪರೀಕ್ಷೆಗಳಾದವು. ಆ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಕವರ್ ಆಗೋದು ಹತ್ರ ನೋಡಿದ್ದೀವಿ, ಕವರ್ ಆಗಿದ್ದಾವೆ ಸಹಿತ. ಸೊ ನಮ್ಮ ಒಂದು 4-5 ವರ್ಷಗಳ ಜರ್ನಿಯಲ್ಲಿ ನಾವು ಕೂಡ ಸಾಕಷ್ಟು ಇಂಪ್ರೂವ್ಮೆಂಟನ್ನು ಕಂಡಿದ್ದೀನಿ. ಮೊದಲು ನಾನು ಕೇವಲ ಪೇಪರ್ ಕಟ್ಟಿಂಗ್ಸನ್ನು ಮಾತ್ರ ಮಾಡ್ತಾ ಇದ್ದೆ, ನಂತರ ಬೇರೆ ಬೇರೆ ವೆಬ್ಸೈಟ್ಗಳಿಂದ ತರೋ ಪ್ರಯತ್ನವನ್ನು ಮಾಡಿದ್ವಿ, ಬಜೆಟಿಂದ, ಎಕನಾಮಿಕ್ ಸರ್ವೆಯಿಂದ, ಹೀಗೆ ಎಲ್ಲ ಆ್ಯಂಗಲ್ಗಳಲ್ಲಿ ಆಯಾ ಒಂದು ಪರೀಕ್ಷೆ ಪೇಪರ್ ಹೊರಗೆ ಬಂದಾಗ ಅದರಲ್ಲಿ ಯಾವ ರೀತಿ ಕರೆಂಟ್ ಅಫೇರ್ಸ್ ಬಂದಿದ್ದಾವೆ, ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ, ನಮ್ಮ ಅಪ್ರೋಚ್ ಸರಿ ಇದೆಯೇ ಇಲ್ವಾ, ಇನ್ನನ್ನು ಏನು ನಾವು ಅಪ್ಡೇಟ್ ಮಾಡ್ಕೊಳ್ಬೇಕನ್ನೋ ಒಂದು ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ತಾ ಸೊ 10 ಪಾಠಗಳವರೆಗೆ ಮಾಡ್ತಾ ಇದ್ದೀವಿ. ಸೊ ಡಿಪೆಂಡಿಂಗ್ ಆನ್ ದ ಕ್ವಶನ್ಸ್, ಸೊ ಯಾವನ್ನು ನಮ್ಮ ವಿದ್ಯಾರ್ಥಿಗಳು ತಿಳ್ಕೊಂಡಿರಬೇಕು ಅನ್ನೋ ಉದ್ದೇಶದಿಂದ. ಮತ್ತು ಇದರ PDF ಕೇಳ್ತಾ ಇದ್ರಿ, ಈ ವಿಡಿಯೋ ಮುಗಿದ ನಂತರ ಇದರ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಕಂಪ್ಲೀಟ್ Part 1 Part 10 ವರೆಗಿನ ಎಲ್ಲ ವಿಡಿಯೋಗಳ ಪರ್ಟಿಕ್ಯುಲರ್ ಪ್ರಶ್ನೆ ಏನಿರುತ್ತೆ, ಆ Part 1 ಅಂದರೆ ಆ Part 1 15 ಪ್ರಶ್ನೆಗಳು, Part 2 ಅಂದರೆ 15 ಪ್ರಶ್ನೆಗಳು, ಅದೇ ರೀತಿಯಾಗಿರುತ್ತೆ. ನೀವು ವಿಡಿಯೋ ನೋಡಿ ಆ ಒಂದು PDF ರೆಫರ್ ಮಾಡಿಕೊಂಡು ಮತ್ತೆ ಫಾಸ್ಟ್ ಫಾರ್ವರ್ಡ್ ಆಗಿ ಅಂದರೆ ಎಕ್ಸಾಮ್ ಹತ್ತಿರ ಇರುವಾಗ ಬೇಗ ಬೇಗನೆ ನೋಡೋದಕ್ಕೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ, ಹಾಗಾದರೆ Part 10 ಏನಿದೆ? ಒಂದು ಕಡೆ ಭಾರತ್ GPT ಅಲ್ವಾ, ChatGPT ಅಂತ ಕೇಳಿರ್ತೀರಾ. ಸ್ಯಾಮ್ ಆಲ್ಟ್ಮನ್ ಏನಿದ್ದ, ಆತ ChatGPT ಏನು OpenAI CEO ಇದ್ದಾನೆ, ಆತನ ಮೇಲೆ 200 ಪ್ರಶ್ನೆಗಳು ಈಗ ಆಲ್ರೆಡಿ ಎಕ್ಸಾಮಲ್ಲಿ ಬಂದಾಯಿತು ಒಂದು ಕಡೆ. ಓಕೆ, ಹಾಗಾದರೆ ChatGPT ಅಂದ್ರೇನು ಅಂತ ಸಪ್ರೇಟ್ ವಿಡಿಯೋನ ಮಾಡಿದ್ದೆ ನೋಡಿರ್ತೀರ. ಅದೇ ರೀತಿಯಾಗಿ ಭಾರತೀಯರೇನು ಕಮ್ಮಿ ಇಲ್ಲ, ನಾವು ಕೂಡ ನಮ್ಮದೇ ಆಗಿರ್ತಕ್ಕಂಥ ಒಂದು GPT LLM ಅಂತ ಕರಿತೀವಿ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ. ಸೊ ಹಾಗಾದರೆ ಏನದು ಭಾರತ್ GPT ಯಾವ ಸಂಸ್ಥೆ ತಂದಿದೆ, ಅದರ ಉದ್ದೇಶ ಏನು? ಇಲ್ಲಿ ನೋಡ್ಬೋದು, ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿದ್ದಾರೆ, ಇನ್ನೊಂದು ಕಡೆ ಭಾರತ್ GPT ಒಂದಷ್ಟು ಅಫಿಷಿಯಲ್ಸ್ ಕೂಡ ಇದ್ದಾರೆ. ಹಾಗಾದರೆ ಏನು ನಡೀತಾ ಇದೆ, ಏನು ಭಾರತ್ GPT ಅಂದ್ರೇನು ನೋಡ್ತಾ ಹೋಗೋಣ. ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ AISHE ಅಲ್ವಾ. ಸೊ AISHE ಅಥವಾ ಆಶೆ ಅಂತ ಕರಿತೀವಿ, ಇದರ ವಿಸ್ತೃತ ರೂಪವೇನು? ಈ ಒಂದು ಆಶೆ ರಿಪೋರ್ಟ್ ಏನು 2021-22 ರಿಲೀಸ್ ಆಗಿದೆ, ಇದರಲ್ಲಿ ಅತಿ ಹೆಚ್ಚು ಕಾಲೇಜ್ಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು, ಮತ್ತು ಕಾಲೇಜ್ಗಳ ಡೆನ್ಸಿಟಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು, ಮತ್ತು ಒಟ್ಟಾರೆಯಾಗಿ ಎಷ್ಟು ಜನ ಹೈಯರ್ ಎಜುಕೇಷನ್ಗೆ ಈ ಒಂದು ಸಾಲಿನಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಅದರ ಗ್ರೋತ್ ಏನಿದೆ, ಆ ಎಲ್ಲ ಡೀಟೇಲ್ಸ್ಗಳನ್ನು ನೋಡ್ತಾ ಹೋಗೋಣ. ಆ್ಯಸ್ ಯೂಶ್ವಲ್ ಈ ಎರಡೇ ಅಂಶಗಳೆಲ್ಲ ಬದಲಾಗಿ 15 ನಮ್ಮ ಕರೆಂಟ್ ಅಫೇರ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. January 2024 10ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗ್ತವೆ. ಸೊ ನನ್ನ ಒಂದಷ್ಟು ಕಿರುಪರಿಚಯವೂ ಕೂಡ ಇಲ್ಲಿದೆ. ಸೊ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಯಾರು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಹಾಕಿ, ಮತ್ತು ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿದರೂ ಕೂಡ ಸಿಗುತ್ತೆ. ಸೊ ಅದರಲ್ಲಿ ಎಲ್ಲ PDFಗಳನ್ನು ಕೂಡ ತೆಗೆದುಕೊಳ್ಬೋದು. ಜೊತೆಗೆ ಭಾರತ ರತ್ನದ ಮೇಲೆ ಒಂದು ವಿಡಿಯೋ ಮಾಡಿದ್ವಿ, ಅದರ PDFನ್ನು ಕೇಳಿದ್ರಿ. ಸೊ ಆ ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀನಿ. ಸೊ ಅದ್ರ ಮೇಲೆ ಕಮೆಂಟ್ ತಿಳಿಸ್ಬೇಕು, ಸೊ ಹೇಗನ್ನಿಸ್ತು,
ಅಥವಾ ಅದು ಇನ್ನೇನು ಇಂಪ್ರೂವ್ಮೆಂಟ್ ಅನ್ನು ಮಾಡ್ಕೊಳ್ಬಹುದು, ನಿಮಗೆ ಯೂಸ್ಫುಲ್ ಆಯ್ತಾ ಇಲ್ವಾ, ಸೊ ನೀವು ಕಮೆಂಟ್ ಮೂಲಕ ತಿಳಿಸಿದಾಗ ಒಂದಷ್ಟು ಓಕೆ ನನ್ನ ವರ್ಕ್ ಕರೆಕ್ಟ್ ಆಗಿದೆ, ಬಹಳ ಜನಕ್ಕೆ ಇಷ್ಟ ಆಗ್ತಾ ಇದೆ ಅನ್ನೋದು ನನಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸುಮ್ಮನೆ ನೋಡೋದು ಹಾಗೆ ಇದ್ಬಿಟ್ರೆ ಬಹಳ ಕಷ್ಟ ಆಗುತ್ತಲ್ವಾ, ಸೊ ಇದು ಒನ್ ವೇ ಆದಂಗೆ ಆಗುತ್ತೆ. ಸೊ ನೀವು ಕಮೆಂಟ್ ಮೂಲಕ ತಿಳಿಸಿದಾಗ ನಮಗೂ ಕೂಡ ಒಂದಷ್ಟು ಖುಷಿ ಆಗುತ್ತೆ, ಓ ಬಹಳ ಜನಕ್ಕೆ ನಮ್ಮ ಒಂದು PDF ಯೂಸ್ ಆಗ್ತಾ ಇದೆ, ನಮ್ಮ ವಿಡಿಯೋಸ್ ಯೂಸ್ ಆಗ್ತಾ ಇದ್ದಾವೆ ಸಲ್ವಾ. ಅದೆಲ್ಲ ಟೂ ವೇ ಇರಬೇಕು ಕಮ್ಯುನಿಕೇಶನ್ ಯಾವಾಗಲೇ. ಓಕೆ, ನೋಡೋಣ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಭಾವಿಸ್ತಾ, ಮೊದಲನೇ ಬಾರಿಗೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಒಂದಷ್ಟು ಕಿರುಪರಿಚಯವೂ ಕೂಡ ಇಲ್ಲಿದೆ. ಓಕೆ, ಮತ್ತು ಭಾರತ ರತ್ನದ ಮೇಲೆ ಆಲ್ರೆಡಿ ಹೇಳ್ತಾ ಇದೆ, ಐವರು ಗಣ್ಯರಿಗೆ ಮಹನೀಯರಿಗೆ 2024 ಸಾಲಿನ ಭಾರತ ರತ್ನ, ನಮ್ಮ ಭಾರತ ಗಣರಾಜ್ಯದ ಅತ್ಯುನ್ನತ ಏನು ನಾಗರಿಕ ಗೌರವ ಅಂತ ಕರಿತೀವಿ, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ವಾ. ಸೊ ಅದು ಐವರು ಮಹನೀಯರಿಗೆ ಕೊಟ್ಟಿದ್ದಾರೆ, ಯಾರ್ಯಾರು ಅವರ ವಿಶೇಷತೆಗಳೇನು ಅಂತ ಒಂದು ಸಪ್ರೇಟ್ ವಿಡಿಯೋದಲ್ಲಿ ಮಾತನಾಡಿದ್ದೀವಿ. ಮತ್ತು ಪದ್ಮ ಅವಾರ್ಡ್ಸ್ 2024 ವೆರಿ ಇಂಪಾರ್ಟೆಂಟ್ ಫಾರ್ ದ ಅಪ್ಕಮಿಂಗ್ ಎಕ್ಸಾಮ್ಸ್, ಅದು ಕೂಡ ಮಾತಾಡಿದ್ದೀವಿ. ಜೊತೆಗೆ ಬೇರೆ ಬೇರೆ ವಿಡಿಯೋಗಳಿದ್ದಾವೆ, ಸಾಧ್ಯ ಆದರೆ ಹೋಗಿ ನೋಡ್ಬೋದು. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಜಾಯಿನ್ ಬಟನ್ ಇದೆ, ಜಾಯಿನ್ ಬಟನ್ ಸೇರೋ ಮೂಲಕ ನಮಗೆ ಮತ್ತಷ್ಟು ಸಹಕಾರವನ್ನು ನೀಡ್ತೀರಂತ ಭಾವಿಸ್ತಾ, ಈಗ ನೇರವಾಗಿ ಜನವರಿ 2024 Part 10 ಕರೆಂಟ್ ಅಫೇರ್ಸ್ ಮೊದಲನೇ ಪ್ರಶ್ನೆ ಏನಿದೆ. ಓಕೆ, ಸತತ 8 ಸಲ ವಿಧಾನ ಪರಿಷತ್ಗೆ ಆಯ್ಕೆ ಆಗಿದ್ದಾರೆ ಯಾರು ಅಂದರೆ, ನಮ್ಮ ವಿಧಾನ ಪರಿಷತ್ನ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿರವರು. ಸರ್, ಅದು ಹಳೆ ವಿಚಾರ ಬಿಟ್ರೆ ಇವಾಗ ಯಾಕೆ ಅಂತ ಕೇಳ್ಬೋದು. ಹೌದು, ಆದರೆ ಈಗ ಯಾಕೆ ಸುದ್ದಿಲಿದೆ ಅಂದರೆ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಪಡೆಗೊಂಡಿದ್ದಾರೆ ಬಸವರಾಜ್ ಹೊರಟ್ಟಿರವರು. ಅತಿ ಹೆಚ್ಚು ವರ್ಷಗಳ ಕಾಲ ವಿಧಾನ ಪರಿಷತ್ಗೆ ಸತತವಾಗಿ ಆಯ್ಕೆಯಾಗಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಪಡೆ ಆಗಿದ್ದಾರೆ, ಅದಕ್ಕೋಸ್ಕರ ಸುದ್ದಿಲಿದ್ದಾರೆ, ನಾವು ಕೂಡ ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಬೇಕಾಗುತ್ತೆ. ಸೊ ಎಲೆಕ್ಟೆಡ್ ಟು ಲೆಜಿಸ್ಲೇಟಿವ್ ಕೌನ್ಸಿಲ್ 8 ಕನ್ಸಿಕ್ಯೂಟಿವ್ ಟೈಮ್ಸ್ ಚೇರ್ಮನ್ ಬಸವರಾಜ್ ಹೊರಟ್ಟಿ ಆಡೆಡ್ ಟು ದ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್. ಅಂದರೆ ಈಗ ಪಶ್ಚಿಮ ಶಿಕ್ಷಕರ ಕ್ಷೇತ್ರ ಅಲ್ವಾ, ಪಶ್ಚಿಮ ಶಿಕ್ಷಕರ ಕ್ಷೇತ್ರ ಅಂತಕ್ಕಂಥದ್ದು ಒಂದು ವಿಧಾನ ಪರಿಷತ್ ಕ್ಷೇತ್ರ ಆಗುತ್ತೆ. ಅದರಲ್ಲಿ ಬಸವರಾಜ್ ಹೊರಟ್ಟಿರವರು 8 ಬಾರಿ ಸತತವಾಗಿ ಆಯ್ಕೆ ಆಗಿದ್ದಾರೆ, ಸುಮಾರು 43 ವರ್ಷಗಳ ಕಾಲ. ಗಮನಿಸಬೇಕು, 43 ವರ್ಷಗಳಿಗಿಂತಲೂ ಹೆಚ್ಚು ಇನ್ನೂ ಅವರು ಮೆಂಬರ್ ಆಗಿದ್ದಾರೆ. ಓಕೆ, ಸೊ 43 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ವಿಧಾನ ಪರಿಷತ್ತಲ್ಲಿ ಒಬ್ಬ ಸದಸ್ಯರಾಗಿ ಆಯ್ಕೆ ಆಗ್ತಕ್ಕಂಥದ್ದು ಸಾಮಾನ್ಯ ಅಲ್ಲ ಅಲ್ವಾ. ಸೊ ಅಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಬಸವರಾಜ್ ಹೊರಟ್ಟಿರವರು. ಈಗ ಆಲ್ರೆಡಿ ಬಹಳ ದಿನ ಆಗೋಯ್ತು, ಬಟ್ ಈಗ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಸೇರ್ಪಡೆಗೊಂಡಿರೋದ್ರಿಂದ ಸುದ್ದಿಲಿದೆ, ಅದಕ್ಕೋಸ್ಕರ ನಾವು ತಿಳ್ಕೋಬೇಕಾಗುತ್ತೆ. ಸೊ ಲಿಮ್ಕಾ ದಾಖಲೆಗೆ ಹೊರಟ್ಟಿ, ಒಂದೇ ಕ್ಷೇತ್ರದಿಂದ ಸತತವಾಗಿ 8 ಸಲ ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ದಾಖಲೆ ನಿರ್ಮಿಸಿರುವ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಹೆಸರು ಲಿಮ್ಕಾ ವಿಶ್ವ ದಾಖಲೆ ಪುಸ್ತಕಕ್ಕೆ ಸೇರಿದೆ. ಭಾರತದ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯು ಪ್ರಕಟಿಸಿರುವ ಪುಸ್ತಕದಲ್ಲಿ ದೀರ್ಘಾವಧಿಗೆ ಚುನಾಯಿತ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸಿರುವ 3 ರಾಜಕಾರಣಿಗಳ ಹೆಸರು ಪ್ರಕಟಿಸಲಾಗಿದೆ. ಹೊರಟ್ಟಿ ಅವರು 1980 ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. 1980 ನಾವ್ಯಾರು ಇನ್ನೂ ಹುಟ್ಟಿರಲಿಲ್ಲ. ಗಮನಿಸಬೇಕು, ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ನೀವುಗಳು, ವಿಡಿಯೋ ಮಾಡ್ತಕ್ಕಂಥ ನಾನು ಯಾರೂ ಜನಿಸಿರಲಿಲ್ಲ, ಅವಾಗಿಂದಲೂ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಬುಧವಾರದವರೆಗೆ ಅಂದರೆ ಈ ಆರ್ಟಿಕಲ್ ಬಂದಾಗೆ 43 ವರ್ಷ 201 ದಿನಗಳ ಕಾಲ ಒಂದೇ ಕ್ಷೇತ್ರದಿಂದ ಪ್ರತಿನಿಧಿಯಾಗಿದ್ದಾರೆ. ಈ ದಾಖಲೆ ನಿರ್ಮಿಸಿರುವುದಕ್ಕಾಗಿ ಅವರ ಹೆಸರನ್ನು ಲಿಮ್ಕಾ ದಾಖಲೆ ಪುಸ್ತಕದಲ್ಲಿ ಸೇರಿಸಲಾಗಿದೆ. 1 ಬಸವರಾಜ್ ಹೊರಟ್ಟಿರವರು ದೀರ್ಘಕಾಲ 43 ವರ್ಷಗಳಿಗೂ ಹೆಚ್ಚು ಕಾಲ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅಥವಾ ಒಂದು ದಾಖಲೆಗೆ. ಎರಡನೇದಿಲ್ಲಿ ಗಮನಿಸಬೇಕು, 24 ವರ್ಷ 165 ದಿನಗಳ ಕಾಲ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿಯಾಗಿ. ಸೊ ಗಮನಿಸಬೇಕು, 24 ಇಯರ್ಸ್ಗಿಂತಲೂ ಹೆಚ್ಚಿಗೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದ ಪವನ್ ಕುಮಾರ್ ಅವರು, ಪವನ್ ಕುಮಾರ್ ಅವರನ್ನು. ಮತ್ತು 23 ವರ್ಷ 137 ದಿನಗಳ ಕಾಲ ಪಶ್ಚಿಮ ಬಂಗಾಳ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಜ್ಯೋತಿ ಬಸು ಅವರ ಹೆಸರುಗಳು ಕೂಡ ಲಿಮ್ಕಾ ದಾಖಲೆ ಪುಸ್ತಕದಲ್ಲಿ ಸೇರಿದವೆ. ಪವನ್ ಕುಮಾರ್, ಮೋಸ್ಟ್ಲಿ ಇವರು ಪವನ್ ಕುಮಾರ್ ಚಾಮ್ಲಿಂಗ್ ಏನೋ ಇರಬೇಕು, ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ಜ್ಯೋತಿ ಬಸುರವರು ಅಲ್ವಾ, ಸೊ ಬಂಗಾಳದ ಮುಖ್ಯಮಂತ್ರಿಯಾಗಿ ಬಹಳಷ್ಟು ಕಾಲ ಕಾರ್ಯನಿರ್ವಹಿಸಿದ್ರು. ಹೀಗೆ ಬಸವರಾಜ್ ಹೊರಟ್ಟಿ, ಪವನ್ ಕುಮಾರ್ ಚಾಮ್ಲಿಂಗ್ ಮತ್ತು ಜ್ಯೋತಿ ಬಸು, ಈ 3 ಹೆಸರುಗಳು ಲಿಮ್ಕಾ ದಾಖಲೆಗೆ ಸೇರಿದವೆ. ಸೊ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್, ಸೊ ನೋಡ್ಬೋದು ಒಂದಷ್ಟು ಡೀಟೇಲ್ಸ್ ಇದೆ. 1980 ಅದು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವ್ಯಾವ ರೆಕಾರ್ಡ್ಸ್ ಇದ್ದಾವೆ ಅಂತ.
ಸೊ ಒಂದು ಕಡೆ ಬಸವರಾಜ ಹೊರಟ್ಟಿರೋರು ಇವತ್ತು ನಮ್ಮ ಕರ್ನಾಟಕ ವಿಧಾನ ಪರಿಷತ್ನ ಸಭಾಪತಿಗಳಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಹಿಂದೆ ಜೆ ಡಿ ಎಸ್ ಇಂದ ಸಾಕಷ್ಟು ಬಾರಿ ಗೆದ್ದಿದ್ರು, ಭಾರತೀಯ ಜನತಾ ಪಕ್ಷಕ್ಕೆ ಅಥವಾ ಬಿ ಜೆ ಪಿಗೆ ಸೇರ್ಪಡೆಯಾಗಿ ಕೂಡ 8ನೇ ಬಾರಿಗೆ ಗೆದ್ದರು. ಆ ಮೂಲಕ ದಾಖಲೆಯನ್ನು ಕೂಡ ನಿರ್ಮಿಸಿದರು. ಮೋಸ್ಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಲೆಕ್ಷನ್ಸ್ ಒನ್ ಫ್ರಮ್ ಕರ್ನಾಟಕ ವೆಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯೂಯೆನ್ಸಿ, ಅಂದರೆ ಕರ್ನಾಟಕ ಪಶ್ಚಿಮ ಪದವೀಧರರಲ್ಲ, ಬದಲಾಗಿ ಶಿಕ್ಷಕರ ಕ್ಷೇತ್ರ ಗಮನಿಸಬೇಕು. ಓಕೆ, ಇನ್ನು 2ನೇ ಪ್ರಶ್ನೆ, ಸ್ವೀಡನ್ಗೆ ನ್ಯಾಟೋ ಸದಸ್ಯತ್ವ ಇನ್ನೇನು ದೊರಕುವ ಸಾಧ್ಯತೆ ಇದೆ ಅನಿಸ್ತಾ ಇದೆ, ಟರ್ಕಿ ಕೂಡ ಅನುಮೋದನೆಯನ್ನು ನೀಡಿದೆ. ಸೊ ನ್ಯಾಟೋ ಮೆಂಬರ್ಶಿಪ್ ಫಾರ್ ಸ್ವೀಡನ್, ಟರ್ಕಿ ಅಪ್ರೂವ್ಡ್. ಸೊ ಇತ್ತೀಚೆಗೆ ನ್ಯಾಟೋ ಸದಸ್ಯತ್ವದ 31ನೇ ದೇಶ ಯಾವುದು ಅಂತ ಮೊನ್ನೆ ಪರೀಕ್ಷೆಯಲ್ಲಿ ಕೇಳಿದ್ರು. ಮೋಸ್ಟ್ಲಿ PSIಯೋ ಅಥವಾ PCನೋ ಅಥವಾ ಇನ್ನೊಂದು ಯಾವುದೋ ಪರೀಕ್ಷೆ ಇರಬೇಕು, ಯಾಕಂದರೆ ಎಲ್ಲ ಪರೀಕ್ಷೆಗಳ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇರ್ತೀವಿ, ಹಾಗಾಗಿ ಯಾವುದು ಅಂತ ಹೇಳೋಕ್ಕಾಗಲ್ಲ. ನೋಡೋಣ, ಆ್ಯಕ್ಚುಲಿ ಇದಕ್ಕೆ ಆ ಕ್ವಶನ್ ತರಬೇಕಾಗಿತ್ತು, ಸ್ವಲ್ಪ ಜನವರಿದು ಬೇಗ ಮುಗಿಸಿ ಫೆಬ್ರವರಿದು ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ತರೋಕ್ಕಾಗಲಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ತರ್ತೀನಿ. ಮತ್ತು ಬೇರೆ ವೆಕೇಷನ್ ರಜದ ಮೇಲೆ ಹೋಗಿದ್ದೆ, ನಮಗೆ ಸೆಮಿಸ್ಟರ್ ಬಿಟ್ವೀನ್ ರಜೆ ಇರುತ್ತೆ, ಆಗ ಸ್ವಲ್ಪ ಊರ ಕಡೆ ಹೋದಾಗ ಗ್ಯಾಪ್ ಆಗ್ಬಿಡುತ್ತೆ, ಅದನ್ನು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬಟ್ ಯಾವುದು ಮಿಸ್ ಮಾಡಲ್ಲ, ಎಲ್ಲವನ್ನ ಕವರ್ ಮಾಡಿಕೊಡೋ ಪ್ರಯತ್ನವನ್ನು ಅಂತೂ ಮಾಡ್ತಾ ಇದ್ದೀನಿ. ಸ್ವೀಡನ್ಗೆ ನ್ಯಾಟೋ ಸದಸ್ಯತ್ವ, ಟರ್ಕಿ ಅನುಮೋದನೆ. ಸ್ವೀಡನ್ಗೆ ನ್ಯಾಟೋ ಸದಸ್ಯತ್ವ ನೀಡುವುದಕ್ಕೆ ದೀರ್ಘಕಾಲದ ಬಳಿಕ ಟರ್ಕಿ ಅನುಮೋದನೆಯನ್ನು ನೀಡಿದೆ. ನ್ಯಾಟೋದ 32ನೇ ಸದಸ್ಯ ರಾಷ್ಟ್ರವಾಗುವ ನಿಟ್ಟಿನಲ್ಲಿ ಸ್ವೀಡನ್ ಪರವಾಗಿ ಟರ್ಕಿಯ ಸಂಸದರು ಮತವನ್ನು ಚಲಾಯಿಸಿದರು. ಅಂದರೆ ಗಮನಿಸಬೇಕು, ನ್ಯಾಟೋದ ಸದಸ್ಯ ರಾಷ್ಟ್ರಗಳು ಎಷ್ಟಿದ್ದಾವೆ ಈಗ? 31 ಇದ್ದಾವೆ. ಹಾಗಾದರೆ 31ನೇದು ಯಾವುದು ನೋಡೋಣ, ಮುಂದೆ ಹೇಳ್ತೀನಿ. ಈಗ 32ನೇದು ಯಾವುದಾಗ್ಬೋದು ಅಂದರೆ ಸ್ವೀಡನ್ ಆಗುತ್ತೆ. ಓಕೆ, 31ನೇದು ಯಾವುದು ಅಂತ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ರು. 32ನೇದು ಯಾವುದಾಗುತ್ತೆ ಅಂದರೆ ಸ್ವೀಡನ್ ಆಗುತ್ತೆ, ಬಟ್ ಇನ್ನೂ ಆಗಿಲ್ಲ. ಟರ್ಕಿ ಅಧ್ಯಕ್ಷ ರಸೆಪ್ ತಯ್ಯಿಪ್ ಎರ್ಡೋಗನ್ ಅವರು ಸ್ವೀಡನ್ಗೆ ಬೆಂಬಲ ಸೂಚಿಸಿದ್ರು. ನ್ಯಾಟೋ ಸದಸ್ಯರಾಗುವ ನಿಟ್ಟಿನಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೇವೆ ಅಂತ ಸ್ವೀಡನ್ನ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರು ಹೇಳಿದ್ದಾರೆ. ಟರ್ಕಿಯ ನಡೆಯನ್ನು ಸ್ವಾಗತಿಸಿರುವ ನ್ಯಾಟೋ ಮುಖ್ಯಸ್ಥ ಇಂಪಾರ್ಟೆಂಟ್ ಜೇನ್ಸ್ ಸ್ಟೋಲ್ಟೆನ್ಬರ್ಗ್ ಅವರು, ಏನು ಜೇನ್ಸ್ ಸ್ಟೋಲ್ಟೆನ್ಬರ್ಗ್ ನ್ಯಾಟೋದ ಮುಖ್ಯಸ್ಥರು, ವೆರಿ ಇಂಪಾರ್ಟೆಂಟ್ ಕೇಳಬಹುದು. ಓಕೆ, ಸೊ ಜೊತೆಗೆ ಹಂಗೇರಿ ಕೂಡ ಇದೇ ರೀತಿ ಅನುಸರಿಸಬೇಕು ಅಂತ ರಿಕ್ವೆಸ್ಟನ್ನು ಕೂಡ ಮಾಡಿದರೆ. ಜೇನ್ಸ್ ಸ್ಟೋಲ್ಟೆನ್ಬರ್ಗ್ ನ್ಯಾಟೋ ಮುಖ್ಯಸ್ಥರು ಈಗ ಟರ್ಕಿಯ ನಡೆಯನ್ನು ಸ್ವಾಗತಿಸುತ್ತಾ ಹಂಗೇರಿ ಕೂಡ ಅಪ್ರೂವ್ ಅನ್ನು ಮಾಡಬೇಕಂತ ವಿನಂತಿಯನ್ನು ಕೂಡ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ನೋಡೋದಾದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತಕ್ಕಂಥದ್ದು, ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ, ಇದು ತನ್ನ ಪ್ರಧಾನ ಕಚೇರಿಯನ್ನು ಬೆಲ್ಜಿಯಂನ ಬ್ರುಸೆಲ್ಸಲ್ಲಿ ಹೊಂದಿದೆ ಮತ್ತು 4 ಏಪ್ರಿಲ್ 1949 ಸ್ಥಾಪನೆಯಾಗಿತ್ತು. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ನ್ಯಾಟೋ, ಇದರಲ್ಲಿ ಒಟ್ಟು ಸದಸ್ಯ ರಾಷ್ಟ್ರಗಳು 31 ಇದ್ದಾವೆ ಸದ್ಯಕ್ಕೆ, ನಾವು 32 ಅಂತ ಹಾಕಿದ್ದೀವಿ ಗಮನಿಸಬೇಕು. 29 ಯುರೋಪಿಯನ್ ಕಂಟ್ರೀಸ್ ಮತ್ತು 2 ನಾರ್ತ್ ಅಮೆರಿಕನ್ ನಾರ್ತ್ ಅಮೆರಿಕನ್ ಕಂಟ್ರೀಸ್ ಯಾವ್ಯಾವು ಅಂದರೆ 1 ಅಮೆರಿಕಾ ಮತ್ತೊಂದು ಕೆನಡಾ. ಈ 2 ದೇಶಗಳು ಉತ್ತರ ಅಮೆರಿಕಾ ಖಂಡದ ದೇಶಗಳಾದರೆ ಉಳಿದಿರ್ತಕ್ಕಂಥ 29 ಕೂಡ ಯುರೋಪ್ ಖಂಡದ ದೇಶಗಳಾಗ್ತವೆ. ಓಕೆ, ಗಮನಿಸ್ಬೇಕು, 31 ಈಗ ಆಲ್ರೆಡಿ ಇದ್ದಾವೆ, 32 ಆಲ್ಮೋಸ್ಟ್ ಕೆಲವೊಂದು ಕಡೆ ಸ್ವೀಡನ್ ಕೂಡ ಮೆಂಬರ್ ಪಡೆದಿದೆ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ, ಅದಕ್ಕೋಸ್ಕರ ಅಪ್ಡೇಟೆಡ್ ಅಷ್ಟೆ. ಹಾಗಾದರೆ ಸೆಕ್ರೆಟರಿ ಜನರಲ್ ಆಫ್ ನ್ಯಾಟೋ ಯಾರಂದ್ರೆ ಜೇಮ್ಸ್ ಸ್ಟೋಲ್ಟನ್ಬರ್ಗ್ ಅವರು, ಇವರು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ 31 ದೇಶಗಳು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಒಂದಷ್ಟು ಡೀಟೇಲ್ಸ್ ಕೂಡ ಇಲ್ಲಿದೆ. ಓಕೆ, ಜೊತೆಗೆ 1949 ಏನು ಸ್ಟಾರ್ಟ್ ಆಯಿತು ನ್ಯಾಟೋ, ಮೊದಲನೇದಾಗಿ ನ್ಯಾಟೋ ಏನು ಮಾಡುತ್ತೆ ಅಂದರೆ, ನ್ಯಾಟೋ ಅಂತಕ್ಕಂಥದ್ದು ಒಂದು ಭಾಳ ಸ್ಟ್ರಾಂಗ್ ಆರ್ಗನೈಜೇಷನ್. ಇಲ್ಲಿ ನೋಡಿ 31 ದೇಶ ಏನಿದಾವಲ್ವ, ಇಲ್ಲಿವರೆಗೂ ಫಿನ್ಲ್ಯಾಂಡ್ವರೆಗೂ ತೆಗೆದುಕೊಂಡ್ರೆ, ಈ ದೇಶಗಳ ಮೇಲೆ ಬೇರೆ ಯಾರಾದರೂ ಅಟ್ಯಾಕ್ ಮಾಡೋಕೆ ಹೋದರೆ ಈ ದೇಶಗಳೆಲ್ಲ ಸೇರಿ ಒಂದು ಮಿಲ್ಟ್ರಿ ಪಡೆಯನ್ನು ಕಟ್ಕೊಂಡಿರ್ತವೆ. ಆ ಮಿಲ್ಟ್ರಿ ಪಡೆ ಹೋಗುತ್ತಂದರೆ ಗಮನಿಸಿ, ಎಂತೆಂಥ ದೇಶಗಳಂದರೆ ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಐಸ್ಲ್ಯಾಂಡ್, ಇಟಲಿ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್ಸ್, ನಾರ್ವೆ, ಪೋರ್ಚುಗಲ್, ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ಈ ಎಲ್ಲ ದೇಶಗಳು 49ರಲ್ಲಿ ಒಂದು ಆರ್ಗನೈಜೇಷನ್ ಮಾಡ್ಕೊಳ್ತವೆ. ನಂತರ 52ರಲ್ಲಿ ಗ್ರೀಸು, ಟರ್ಕಿ, ಅದಾದಮೇಲೆ ವೆಸ್ಟ್ ಜರ್ಮನಿ, ಅದಾದಮೇಲೆ ಸ್ಪೇನು, ಜೆಕ್ ರಿಪಬ್ಲಿಕ್ಕು, ಹಂಗೇರಿ, ಪೊಲ್ಯಾಂಡು, ಬಲ್ಗೇರಿಯಾ, ಈಸ್ಟೋನಿಯಾ, ಲಾಟ್ವಿಯಾ, ಲಿಥುವಾನಿಯಾ, ರೊಮಾನಿಯಾ, ಸ್ಲೋವೇನಿಯಾ. ಈ ಹೆಸರುಗಳು ಕೇಳಿದರೆ ಉಪೇಂದ್ರನ ಒಂದು ಸಾಂಗ್ ಇದೆಯಲ್ಲ ಅದೇ ನೆನಪಾಗುತ್ತೆ ಅಲ್ವಾ. ಸೊ ಗೊತ್ತಿರಬೇಕು ಯಾವ ಸಾಂಗ್ ಅಂತ, ನೀವೇ ಹೇಳಬೇಕು ಅದ್ಯಾವುದೋ ಇದೆಯಲ್ವಾ.
ರೊಮೇನಿಯಾದ ಅಲ್ವಾ, ಸೊ ನೀವೇ ತಿಳ್ಕೊಳ್ರಿ. ಆಲ್ಬೇನಿಯಾ, ಕ್ರೊಯೇಷಿಯಾ, ಹೀಗೆ ನಾರ್ತ್ ಮೆಸಡೋನಿಯಾ, ಮಾಂಟೆನೆಗ್ರೋ ಮತ್ತು ಫಿನ್ಲ್ಯಾಂಡ್ 31ನೇ ದೇಶ ಇದೆ. 32ನೇದಾಗಿ ಸ್ವೀಡನ್ನು ತನ್ನ ಸದಸ್ಯತ್ವವನ್ನು ಪಡೆಯಲಿದೆ. ಹೀಗೆ ಈ ಎಲ್ಲ ದೇಶಗಳ ಸೇನೆಗಳು ಒಟ್ಟಿಗೆ ಸೇರಿ ಅಟ್ಯಾಕ್ ಮಾಡಿಬಿಟ್ರೆ ಹೆಂಗಿರ್ಬೋದು ಅಲ್ವಾ. ಅಂತಹ ಒಂದು ರಕ್ಷಣಾ ತಂತ್ರವಾಗಿ ನ್ಯಾಟೋವನ್ನು 1949ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಈಗ ನ್ಯೂಸ್ ಇರ್ತಕ್ಕಂಥದ್ದು, ಸ್ವೀಡನ್ನು ಹೊಸ ಸದಸ್ಯತ್ವ ರಾಷ್ಟ್ರವಾಗುವತ್ತ ಮುನ್ನಡೆದಿದೆ ಅನ್ನೋದನ್ನು ಗಮನಿಸಬೇಕು. ಹಾಗಾದರೆ ಸ್ವೀಡನ್ ಎಲ್ಲಿ ಬರುತ್ತೆ? ಸ್ವೀಡನ್ ಕೂಡ ಒಂದು ಯುರೋಪಿಯನ್ ಕಂಟ್ರಿ ಆಗುತ್ತೆ. ಸ್ವೀಡನ್ನ ರಾಜಧಾನಿ ಸ್ಟಾಕ್ಹೋಮ್. ಮತ್ತು ಇಲ್ಲಿನ ಕರೆನ್ಸಿ ಸ್ವೀಡಿಸ್ ಕ್ರೋನಾ, SEK ಅಂತ ಕರಿತೀವಿ. ಸ್ವೀಡಿಸ್ ಕ್ರೋನಾ ಕಿಂಗ್ಡಮ್ ಆಫ್ ಸ್ವೀಡನ್ನ ಒಂದು ಕರೆನ್ಸಿಯು ಕೂಡ. ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅಲ್ಫ್ ಕ್ರಿಸ್ಟರ್ಸನ್ ಅಂತ ಮಾತಾಡ್ತಾ ಇದ್ವಿ. ಮತ್ತು ಅಲ್ಲಿನ ಕಿಂಗ್ ಕೂಡ ಇದ್ದಾನೆ. ಇನ್ನು ಮೂರನೇ ಪ್ರಶ್ನೆ, ಸೂರ್ಯಕುಮಾರ್ ಯಾದವ್ ಅವರು 2023ರ ICC T20 ವರ್ಷದ ಆಟಗಾರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಲ್ಲಿ ನಾವು ಕ್ರಿಕೆಟ್ ಅಂದಾಗ ಮೂರು ರೀತಿಯ ಕ್ರಿಕೆಟ್ ಮ್ಯಾಚಸ್ಸನ್ನು ನೋಡ್ತೀವಿ. ಒಂದು T20, ಎರಡನೇದು ಒನ್ ಡೇ ಇಂಟರ್ನ್ಯಾಷನಲ್, ಮತ್ತೊಂದು ಟೆಸ್ಟ್ ಅಲ್ವಾ. ಸೊ ಈಗ ಪ್ರತಿ ವರ್ಷ ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್ ಕೊಡಬೇಕಲ್ವ, ಮತ್ತು T20ಲಿ ಯಾರು ಬೆಸ್ಟ್ ಪ್ಲೇಯರ್ ಆಫ್ ದ ಇಯರ್ ಅಂತ ಅಲ್ವಾ, ವರ್ಷದ ಆಟಗಾರ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಿದ್ದಾರೆ? T20ಅಲ್ಲಿ ಸೂರ್ಯಕುಮಾರ್ ಯಾದವ್. ಓಕೆ, ಸೂರ್ಯಕುಮಾರ್ ಯಾದವ್. ಒನ್ ಡೇಯಲ್ಲಿ ವಿರಾಟ್ ಕೊಹ್ಲಿ. ಸೊ ಇಬ್ಬರು ಇಂಡಿಯಾದವರೇ, ಗಮನಿಸ್ಬೇಕು, ಅದಕ್ಕೋಸ್ಕರ ಸುದ್ದಿಯಲ್ಲಿದ್ದಾರೆ. ಒಟ್ಟಾರೆಯಾಗಿ ಸೂರ್ಯಕುಮಾರ್ ಯಾದವ್ ನೇಮ್ಡ್ ICC T20 ಇಂಟರ್ನ್ಯಾಷನಲ್ ಪ್ಲೇಯರ್ ಆಫ್ ದ ಇಯರ್ 2023. ಸೊ ಅದಕ್ಕೋಸ್ಕರ ಸುದ್ದಿಯಲ್ಲಿದ್ದಾರೆ ಸೂರ್ಯಕುಮಾರ್ ಯಾದವ್. ಸೊ ICC T20 ಐ ಪ್ಲೇಯರ್ ಆಫ್ ದ ಇಯರ್ 2023. ಸೊ ಚೆನ್ನಾಗಿ ಆಡಿದ್ದಾರೆ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಮತ್ತು ಸೆಕೆಂಡ್ ಕನ್ಸೆಕ್ಯೂಟಿವ್ ಟೈಮ್ ಅಂತ, ಎರಡನೇ ಬಾರಿಗೆ ಸತತವಾಗಿ ಸೂರ್ಯಕುಮಾರ್ ಯಾದವ್ ಈ ICC T20 ಪ್ಲೇಯರ್ ಆಫ್ ದ ಇಯರ್ ಆಗಿ ಹೊರಹೊಮ್ಮಿದ್ದಾರೆ. ಓಕೆ, ಜೊತೆಗೆ ನ್ಯೂಜಿಲೆಂಡ್ಸ್ ರಚಿನ್ ರವೀಂದ್ರ ಎಮರ್ಜಿಂಗ್ ಕ್ರಿಕೆಟರ್ ಆಗಿ ಹೊರಹೊಮ್ಮಿದ್ದಾರೆ. ಓಕೆ, ಇನ್ನು ವಿರಾಟ್ ICC ವರ್ಷದ ಕ್ರಿಕೆಟಿಗೆ ಒಂದು ದಿನದ ICC ಏಕದಿನದ ಕ್ರಿಕೆಟ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಳೆದ ವರ್ಷ ತವರ್ನಲ್ಲಿ ನಡೆದ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಅಮೋಘ ಪ್ರದರ್ಶನ ನೀಡಿದ ಭಾರತ ತಂಡದ ವಿರಾಟ್ ಕೊಹ್ಲಿರವರು 2023ರ ICC ಏಕದಿನ ಕ್ರಿಕೆಟ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ, ಗಮನಿಸಬೇಕು ಒಂದು. ಮತ್ತು ಕೊಹ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಒಟ್ಟು 7ನೇ ಬಾರಿಗೆ ಈ ICC ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಸೊ ಒಂದು ಬಾರಿ ಅಲ್ಲ, 2 ಬಾರಿ ಅಲ್ಲ, 7ನೇ ಬಾರಿ. ಓಕೆ, ಇನ್ನು ನಾಯಕ, ಆಸ್ಟ್ರೇಲಿಯಾದ ನಾಯಕ ಪ್ಯಾಟ್ ಕಮಿನ್ಸ್ ಗ್ಯಾರಿ ಸೋಬರ್ಸ್ ಟ್ರೋಫಿ ಗೆದ್ದರೆ ಇಂಗ್ಲೆಂಡ್ನ ಆಲ್ರೌಂಡರ್ ನ್ಯಾಟ್ ಸ್ಕಿವರ್ ಬ್ರಂಟ್ ಅವರು ವರ್ಷದ ಮಹಿಳಾ ಕ್ರಿಕೆಟರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆಸ್ಟ್ರೇಲಿಯಾದ ಬ್ಯಾಟರ್ ಉಸ್ಮಾನ ಖಾಜಾ ವರ್ಷದ ಪುರುಷರ ಟೆಸ್ಟ್ ಕ್ರಿಕೆಟಿಗ, ನೋಡಿ ಇಲ್ಲಿ ಬಂತು ಹೆಸರು, ಟೆಸ್ಟ್ ಪ್ಲೇಯರ್ ಯಾರು? ಉಸ್ಮಾನ ಖಾಜಾ ಅಂತ ಪಾಕಿಸ್ತಾನ ಅನ್ಕೋಬೇಡ್ರಿ, ಆಕ್ಚುಲಿ ಇವರು ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್. ಸೊ ವರ್ಷದ ಪುರುಷ ಟೆಸ್ಟ್ ಕ್ರಿಕೆಟಿಗ. ಅದೇ ರೀತಿಯಾಗಿ ಚಾಮರಿ ಅಟಪಟ್ಟು ಶ್ರೀಲಂಕಾದವರು ವರ್ಷದ ಮಹಿಳಾ ಏಕದಿನ ಕ್ರಿಕೆಟರ್ ಪ್ರಶಸ್ತಿ ಗೆದ್ದಿದ್ದಾರೆ. ಹೀಗೆ ಒಂದಷ್ಟು ಡೀಟೇಲ್ಸ್ ನನಗನ್ಸುತ್ತೆ. ಸೊ T20 ಪ್ಲೇಯರ್ ಯಾರು? ಸೂರ್ಯಕುಮಾರ್ ಯಾದವ್. ಒಡಿಯ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ಟೆಸ್ಟ್ ಕ್ರಿಕೆಟರ್ ಯಾರು? ಉಸ್ಮಾನ್ ಖಾಜಾ. ಜೊತೆಗೆ ಇನ್ನೊಂದು ತಿಳ್ಕೊಂಬಿಡ್ರಿ, ಏನಂದ್ರೆ ಗ್ಯಾರಿ ಸೋಬರ್ಸ್ ಟ್ರೋಫಿ ಯಾರು ಪಡೆದಿದ್ದಾರಂದ್ರೆ ಆಸ್ಟ್ರೇಲಿಯಾದ ನಾಯಕ ಪ್ಯಾಟ್ ಕಮಿನ್ಸ್. ಸೊ ಇಷ್ಟು ಡೀಟೇಲ್ಸ್ ಆದರೂ ತಿಳ್ಕೋಬೇಕು. ಸೂರ್ಯಕುಮಾರ್ ಯಾದವ್, ಸೊ ನೆಕ್ಸ್ಟ್ ವಿರಾಟ್ ಕೊಹ್ಲಿ, ಸೊ ಗಮನಿಸಬೇಕು. ಸೊ ಕ್ವಶನ್ ನಂಬರ್ 4, ಸದ್ಯವೇ ಜಾತಿ ಗಣತಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಅಂತ ಕ್ಯಾಶ್ ಸೆನ್ಸಸ್ ರಿಪೋರ್ಟ್ ಭಾಳ ಸುದ್ದಿಯಲ್ಲಿದೆ, ಸರ್ಕಾರಕ್ಕೆ ಸಲ್ಲಿಸ್ತೀವಿ ಅಂತ ಹೇಳಿದ್ರು. ಯಾರು ಹೇಳಿದ್ರು ಅನ್ನೋದು ಮೊನ್ನೆ ಎಕ್ಸಾಮಲ್ಲಿ ಬಂದಿತ್ತು, ಅದಕ್ಕೋಸ್ಕರ ಇನ್ನೊಂದ್ಸಲ ರಿವೈಸನ್ ಮಾಡ್ಕೊಳ್ಳೋಣ. ಸೊ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆಯವರು ಅಲ್ವಾ. ಸೊ ರಾಜ್ಯದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ, ಇದರ ಅಧ್ಯಕ್ಷರು ಯಾರು ಅಂತ ಮೊನ್ನೆ ಪರೀಕ್ಷೆಯಲ್ಲಿ ಕೇಳಿದ್ರು ಜಯಪ್ರಕಾಶ್ ಹೆಗ್ಡೆಯವರು. ಸದ್ಯವೇ ಜಾತಿ ಗಣತಿ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಪರ ವಿರೋಧ ಅಭಿಪ್ರಾಯಗಳಿಂದಾಗಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದ್ದ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ, ಅಥವಾ ಜನರಲ್ ಆಗಿ ನಾವು ಜಾತಿ ಗಣತಿ ಅಂತ ಕರಿತೀವಿ, ಅದರ ಪರಿಷ್ಕೃತ ವರದಿಯನ್ನು ಮುಂದಿನ 3-4 ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದರು. ಸೊ ಬಟ್ ಏನಾಯಿತು, ಸಲ್ಲಿಕೆ ಮಾಡಲಿಲ್ಲ. ಬಟ್ ಅವರ ಅವಧಿಯನ್ನು ಒಂದಷ್ಟು ದಿನಗಳ ಕಾಲ ಮುಂದಕ್ಕೆ ಹಾಕಿದೆ ರಾಜ್ಯ ಸರ್ಕಾರ. ನೋಡೋಣ, ಮತ್ತಷ್ಟು ಸುದ್ದಿಲಿ ಬಂದ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5, ವೆರಿ ವೆರಿ ಇಂಪಾರ್ಟೆಂಟು. ಸೊ ಇದು ಎಕ್ಸಾಮಲ್ಲಿ ಯಾವ ರೀತಿ ಆಗಿದ್ರೆ ಪ್ರಶ್ನೆ ಬರ್ಬೋದು, ಒಂದು ಸ್ಟ್ಯಾಟಿಸ್ಟಿಕ್ಸ್ ಬರ್ಬೋದು, ಅಥವಾ ಫ್ಯಾಕ್ಟ್ಸ್ ಬರ್ಬೋದು, ಅಥವಾ ಜನರಲ್ ಆಗಿ ಒಂದು
ಸಮೀಕ್ಷೆ ನಡೆಸತಕ್ಕಂಥ ಸಂಸ್ಥೆಯ ವಿಸ್ತೃತ ರೂಪವನ್ನು ಕೂಡ ಕೇಳ್ಬೋದು. ನೋಡೋಣ ಏನಿದೆ. 2020-21-22 ಭಾಳ ಹಳೆಯ ರಿಪೋರ್ಟ್ ಆಯಿತು ಅನಿಸುತ್ತೆ, ಬಟ್ ಸ್ಟಿಲ್ 24ರಲ್ಲಿದ್ದೀವಿ. ಸೊ ಉನ್ನತ ಶಿಕ್ಷಣ ದಾಖಲಾತಿ 4.33 ಕೋಟಿಗೆ ಏರಿಕೆಯಾಗಿದ್ದು 2014-23% ಏರಿಕೆಯಾಗಿದೆ ಸಮೀಕ್ಷೆ ಹೇಳ್ತಾ ಇದೆ. ಹೈಯರ್ ಎಜುಕೇಷನ್ ಎನ್ರೋಲ್ಮೆಂಟ್ ಸೋರ್ಸ್ ಟು 4.33 ಕ್ರೋರ್ ಇನ್ 2021-22, ಮಾರ್ಕಿಂಗ್ 26.5% ಸರ್ಜ್ ಸಿನ್ಸ್ 2014 ಸರ್ವೆ ಹೇಳ್ತಾ ಇದೆ. ಸೊ ಏನೂ ಅರ್ಥ ಆಗಲಿಲ್ಲ ಸರ್ ಅನ್ಸ್ಬೋದು. ಇಲ್ಲಿ AISHE ಅಂತ ಒಂದು ಸಂಸ್ಥೆ ಇದೆ, ಆಲ್ ಇಂಡಿಯಾ ಸರ್ವೆ ಆಫ್ ಹೈಯರ್ ಎಜುಕೇಷನ್, ಅಂದರೆ ಭಾರತದಲ್ಲಿ ಉನ್ನತ ಶಿಕ್ಷಣ. ಉನ್ನತ ಶಿಕ್ಷಣ ಅಂದರೆ ಯಾವ್ಯಾವು? ಈಗ ನಾವು 12th ಅಥವಾ ನಮ್ಮ ಕರ್ನಾಟಕದಲ್ಲಿ ನಾವು PUC ಅಂತೀವಿ, PUC ಪ್ರೀ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಅಂತೀವಿ. ಹಾಗಾದರೆ PUC ಓದಿದ ನಂತರ ಏನೇನಕ್ಕೆ ಹೋಗ್ಬೋದು? ಒಂದು ಡಿಗ್ರಿಗೆ ಹೋಗ್ಬೋದು, ನಾರ್ಮಲ್ BA BSc ಅಥವಾ BCA BBM ಇವೆಲ್ಲ ಮಾಮೂಲಿ ಡಿಗ್ರೀಸ್ ಆಗ್ತವೆ. ಅದಾದ ನಂತರ BEಗೆ ಹೋಗ್ಬೋದು ಇಂಜಿನಿಯರಿಂಗು, ಇಲ್ಲ MBBS ಹೋಗ್ಬೋದು. ಇವಾದ ನಂತರ ಮತ್ತೆ PhD ಹೋಗ್ಬೋದು, MCA ಹೋಗ್ಬೋದು, MA ಹೋಗ್ಬೋದು, MSc ಹೋಗ್ಬೋದು, ಇವೆಲ್ಲವೂ ಹೈಯರ್ ಎಜುಕೇಷನ್. ಅದ್ರ ಜೊತೆಗೆ ಕೆಲವೊಂದು ಡಿಪ್ಲೊಮಾ ಕಾಲೇಜಸ್ ಇರ್ತವೆ, ಕೆಲವೊಂದು ITI ಕಾಲೇಜಸ್ ಇದ್ದಾವೆ, ಜೊತೆಗೆ ಟೀಚರ್ಸ್ ಕಾಲೇಜಸ್, BEd ಕಾಲೇಜಸ್, DEd ಕಾಲೇಜಸ್, ಇವೆಲ್ಲವೂ ಕೂಡ ಉನ್ನತ ಶಿಕ್ಷಣ ಸಂಸ್ಥೆಗಳೇ ಆಗ್ತವೆ ಅಲ್ವಾ. ಸೊ ಇಂತಹ ಹೈಯರ್ ಎಜುಕೇಷನ್ಗಳಲ್ಲಿ ಅಥವಾ ಉನ್ನತ ಶಿಕ್ಷಣ ಸೇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗಿದೆ? 2021-22 ಒಟ್ಟು ನಮ್ಮ ಭಾರತದಲ್ಲಿ ಹೈಯರ್ ಎಜುಕೇಷನ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದರೆ 4.33 ಕೋಟಿ, ಅಂದರೆ ಆಲ್ಮೋಸ್ಟ್ 4.25 ಕೋಟಿ ಅನ್ಕೊಳ್ಳೋಣ. 4.25 ಕೋಟಿ ಜನ ಅಥವಾ ವಿದ್ಯಾರ್ಥಿಗಳು ಇವತ್ತು ಹೈಯರ್ ಎಜುಕೇಷನ್ ಪಡಿತಾ ಇದ್ದಾರೆ, ಒಳ್ಳೆಯ ಲಕ್ಷಣ. ಓಕೆ, ಒಂದು ಕಡೆ ಅದಕ್ಕೆ ತಕ್ಕಂಥ ಉದ್ಯೋಗಗಳು ಬೇಕು, ಸ್ವ ಉದ್ಯೋಗಗಳನ್ನು ಮಾಡಬೇಕು, ಅದು ಬೇರೆ ವಿಚಾರ. ಸೊ ಒಟ್ಟಿನಲ್ಲಿ ಫಸ್ಟ್ ಎಜುಕೇಷನ್ ಮಾಡಬೇಕು, ಆನಂತರ ಅದಕ್ಕೆ ತಕ್ಕಂತೆ ಸ್ಕಿಲ್ಸ್ ಬೆಳೆಸ್ಕೋಬೇಕು, ಜಾಬ್ ತಗೊಳ್ಳೋಕ್ಕೆ ನಾವು ರೆಡಿ ಆಗಬೇಕು, ಸರ್ಕಾರ ಒಂದಷ್ಟು ನೋಟಿಫಿಕೇಷನ್ಗಳು ಮಾಡಬೇಕು, ಜೊತೆಗೆ ಪ್ರೈವೇಟು ಅಲ್ಲಿ ಹೆಚ್ಚಿನ ಜಾಬ್ಗಳು ಬರಬೇಕು, ಹೆಚ್ಚಿನ ಸ್ಯಾಲ್ರಿ ಕೊಡಬೇಕು, ಅದೆಲ್ಲ ಬೇರೆ ಬೇರೆ ವಿಚಾರಗಳು. ಅದು ಮುಂದೇನು, ಫಸ್ಟು ಎಜುಕೇಷನ್ ಚೆನ್ನಾಗಿ ಸೇರ್ತಾ ಇದ್ದಾರಾ ಇಲ್ವಾ ಫಸ್ಟ್ ನೋಡೋಣ. ಓಕೆ, ಅದು ಡಿಬೇಟ್ ಆಗುತ್ತೆ ಅಥವಾ ಅದು ಇನ್ನೊಂದು ಎಸ್ಸೆಗೆ ಒಂದು ಟಾಪಿಕ್ ಆಗ್ಬೋದು. ಓಕೆ, ಹೀಗೆ ಆಲ್ ಇಂಡಿಯಾ ಸರ್ವೆ ಆಫ್ ಹೈಯರ್ ಎಜುಕೇಷನ್ ಏನು ಇದೆಯಲ್ವಾ, ಆಶಯ ಸರ್ವೆ ಅಂತ ಕರಿತೀವಿ, ಅದರ ರಿಪೋರ್ಟ್ ಹೊರಬಿದ್ದಿದೆ, ಸರ್ವೆ ಹೊರಬಿದ್ದಿದೆ. ಅದೇ ಡೀಟೇಲ್ಸ್ ಅನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಒಂದು ಎಷ್ಟು ಜನ ಎನ್ರೋಲ್ಮೆಂಟ್ ಆಗಿದೆ ಅಂತ ಕೇಳ್ಬೋದು, ಅಥವಾ 2014ರಿಂದ. ಇಲ್ಲಿ ಎಕ್ಸಾಕ್ಟಾಗಿ 2014ರಿಂದನೇ ನಾವು ಕಂಪೇರ್ ಮಾಡಬೇಕಾಗುತ್ತೆ, ಯಾಕಂದರೆ ಅಲ್ಲಿವರೆಗೂ UPA ಸರ್ಕಾರ ಇತ್ತು, ಅದಾದ ನಂತರ NDA ಸರ್ಕಾರ ಬಂದಿದೆ. ಹೀಗೆ ಸರ್ಕಾರ ಕೂಡ ಅದೇ ರೀತಿಯಾಗಿ ಹೇಳುತ್ತೆ, ಅದು ಕಾಮನ್. ಒಂದು ಸರ್ಕಾರ, ಒಬ್ಬ ವ್ಯಕ್ತಿ, ಒಂದು ಸಂಸ್ಥೆ ಅಂದಾಗ ನಾನೇನು ಸಾಧನೆ ಮಾಡಿದೆ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದು ಜನರಲ್ ಆಗಿ ಈಗ ನನ್ನದೇ ಆಗಿರ್ಬೋದು, ನಾನೆಷ್ಟು ಕರೆಂಟ್ ಅಫೇರ್ಸ್ ಮಾಡಿದೆ, ನಾನೆಷ್ಟು ಜಿಯೋಗ್ರಫಿ ವೀಡಿಯೋಸ್ ಮಾಡಿದೆ, ನಾನೆಷ್ಟು ಹಿಸ್ಟ್ರಿ, ಪಾಲಿಟಿ ಅಥವಾ ಇನ್ನೊಂದು ವೀಡಿಯೋಸ್ ಮಾಡಿದೆ, ಅದರಿಂದ ಎಷ್ಟು ಕ್ವಶನ್ಸ್ ಬಂದವು ಅಂತ ನನ್ನ ಸಾಧನೆ ನಾನು ಹೇಳ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಸರ್ಕಾರ ತನ್ನ ಸಾಧನೆಯನ್ನು ಹೇಳ್ಕೊಳ್ತಾ ಇರುತ್ತೆ, ಅದರಲ್ಲಿ ಏನು ವಿಚಾರ ಇಲ್ಲ. ಒಟ್ಟಾರೆಯಾಗಿ 2014ಕ್ಕೆ ಕಂಪೇರ್ ಮಾಡಿದಾಗ 2021-22 26.5% ಅಷ್ಟು ಏರಿಕೆಯಾಗಿದೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಅಂತಕ್ಕಂಥದ್ದನ್ನು ಗಮನಿಸಬೇಕು ಅಲ್ವಾ. ಅರ್ಥ ಆಯಿತು ಅನಿಸುತ್ತೆ. ಈಗ ಆ ರಿಪೋರ್ಟ್ನ ಸ್ವಲ್ಪ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಆ ರಿಪೋರ್ಟ್ ಭಾಳ ದೊಡ್ಡದಿದೆ, ಬೇಕು ಅಂದರೆ ನಾನು ನಿಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ಸುಮಾರು 100+ ಪೇಜ್ ರಿಪೋರ್ಟ್ ಇದೆ, ಅದನ್ನೆಲ್ಲ ಓದ್ಕೊಂಡು ಕೂಡ ಅಷ್ಟು ಪೇಷನ್ಸ್ ಇರೋಲ್ಲ. ಎಕ್ಸಾಮಲ್ಲಿ ಏನು ಇಂಪಾರ್ಟೆಂಟಾಗಿ ಕೇಳ್ಬೋದು ಅದನ್ನು ನಾನೇ ತಂದುಕೊಡ್ತೀನಿ. ಓಕೆ, ಬಟ್ KS ಅಥವಾ IAS ಲೆವೆಲ್ಗೆ ಓದೋ ಆಗಿದ್ರೆ ನೀವು ಡೆಫಿನೆಟ್ಲಿ ಆ ರಿಪೋರ್ಟ್ ನೀವೇ ಓದಬೇಕು, ನನ್ನ ಮೇಲೆ ಡಿಪೆಂಡ್ ಆಗಬಾರ್ದು ಅಲ್ವಾ. ಓಕೆ, 2021-22 4.33 ಕೋಟಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿದ್ದಾರೆ ಉನ್ನತ ಶಿಕ್ಷಣಕ್ಕೆ. ಉನ್ನತ ಶಿಕ್ಷಣ ಪ್ರವೇಶಾತಿ ಹೆಚ್ಚಳವಾಗಿದೆ, ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆಯ ವರದಿ ಬಿಡುಗಡೆಯಾಗಿದೆ ಅಂದರೆ. ಸೊ ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್, AISHE. ಓಕೆ, ಇದನ್ನ ಕೇಂದ್ರದ ಶಿಕ್ಷಣ ಸಚಿವಾಲಯ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಮಾಡಿದೆ. ಏನಿದೆ ಅದರ ಡೀಟೇಲ್ಸು? ಭಾಳ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಡೀಟೇಲ್ ಆಗಿ ಹೋಗ್ತಾ ಹೋಗೋಣ. ಓಕೆ, ದೇಶದಲ್ಲಿ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುತ್ತಿರುವವರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಆಬ್ವಿಯಸ್ಲಿ ನಮ್ಮ ದೇಶ ಇವತ್ತು ಭಾಳ ಮುಂದುವರಿತಾ ಇದೆ ಮತ್ತು
ಜನರಲ್ಲಿ ಉನ್ನತ ಶಿಕ್ಷಣವನ್ನು ಪಡಿಬೇಕು ಅನ್ನೋ ಅರಿವು ಕೂಡ ಮೂಡ್ತಾ ಇದೆ. ಜೊತೆಗೆ 2021-22 ಅವಧಿಯಲ್ಲಿ ಒಟ್ಟು 4.33 ಕೋಟಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ. ಅದಕ್ಕೂ ಇಂದಿನ ಶೈಕ್ಷಣಿಕ ವರ್ಷಕ್ಕೆ ಹೋಲಿಸಿದಾಗ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆದವರ ಸಂಖ್ಯೆಯಲ್ಲಿ 19 ಲಕ್ಷದಷ್ಟು ಏರಿಕೆಯಾಗಿದೆ ಎಂದು ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆ AISHE ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್ ವರದಿ ತಿಳಿಸಿದೆ. ಕೇಂದ್ರ ಶಿಕ್ಷಣ ಇಲಾಖೆಯು ವರದಿಯನ್ನು ಗುರುವಾರ ಬಿಡುಗಡೆ ಮಾಡಿದ್ದು 2020-21 ಸಾಲಿಗೆ ಹೋಲಿಸಿದಾಗ 19 ಲಕ್ಷದಷ್ಟು ಹೆಚ್ಚಾಗಿದೆ ಮತ್ತು ಒಟ್ಟು 4.33 ಕೋಟಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ. ಸರಿ, ಒಂದು ಕಡೆ ಆಯಿತು. ಈಗ ಮತ್ತೆ ಅದರಲ್ಲಿ ಹೆಣ್ಮಕ್ಳು ಎಷ್ಟು ಪಡೆದಿದ್ದಾರೆ, ಮತ್ತೆ ಶೆಡ್ಯೂಲ್ ಕ್ಯಾಸ್ಟ್ ಎಷ್ಟು ಪ್ರವೇಶವನ್ನು ಪಡೆದಿದ್ದಾರೆ, ಶೆಡ್ಯೂಲ್ ಟ್ರೈಬ್ಸ್ ಎಷ್ಟು ಪಡೆದಿದ್ದಾರೆ ಅಲ್ವಾ, ಮತ್ತು PhDಗೆ ಎಷ್ಟು ಪ್ರವೇಶವನ್ನು ಪಡೆದಿದ್ದಾರೆ. ಸೊ ಈ ಎಲ್ಲ ಅಂಶಗಳು ನೋಡಬೇಕಾಗುತ್ತೆ. ಉನ್ನತ ಶಿಕ್ಷಣ ಪ್ರವೇಶ ಪಡೆಯುವ ಹೆಣ್ಣು ಮಕ್ಕಳ ಸಂಖ್ಯೆಯಲ್ಲಿ ಏರಿಕೆಯನ್ನು ಕಂಡು ಬಂದಿದೆ. ವೆರಿ ಗುಡ್ ಡೆವಲಪ್ಮೆಂಟ್. 2020-21 2.01 ಕೋಟಿ ಅಷ್ಟಿದ್ದ ಹೆಣ್ಣು ಮಕ್ಕಳ ಸಂಖ್ಯೆ 2021-22 2.07 ಕೋಟಿಗೆ ಹೆಚ್ಚಳವಾಗಿದೆ. ಆ ಮೂಲಕ 4.33 ಹೆಣ್ಮಕ್ಕಳು ಹೈಯರ್ ಎಜುಕೇಷನ್ಗೆ ಹೋಗ್ತಕ್ಕಂಥದ್ದು ಅರ್ಧದಷ್ಟು, ಆಲ್ಮೋಸ್ಟ್ ನಿಯರ್ ಟು 45-48% ಅಷ್ಟು ಬಂದಿದೆ ಅಲ್ವಾ. ಸೊ ಜನರಲ್ ಆಗಿ PUCಲಿ ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರೆ ಹೆಣ್ಮಕ್ಳು, ಹೈಯರ್ ಎಜುಕೇಷನ್ ಹೋಗಲ್ಲ, ಅಲ್ಲಿಗೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಅಥವಾ ಇನ್ನೇನೋ ಆಗುತ್ತೆ. ಯಾವುದು ಇಲ್ಲ, PUCಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂದ್ಬಿಟ್ಟು ವಿಲೇಜ್ ಅಕೌಂಟೆಂಟ್ ಅಥವಾ ಇನ್ನೊಂದು ಯಾವುದೋ ಸಣ್ಣ ಪುಟ್ಟ ಜಾಬ್ಗೆ ಅಪ್ಲಿಕೇಶನ್ ಹಾಕಿ ಹೋಗ್ಬಿಡ್ತಾರೆ. ಒಳ್ಳೆ ಫ್ಯೂಚರ್ ಇರುತ್ತೆ ಮುಂದೆ, ಬಟ್ ಅಂದರೆ ಅರಿವು ಕಡಿಮೆ ಇರೋದ್ರಿಂದ ಇಲ್ಲಮ್ಮ ಸಾಕು ಓದೋದು, ಒಳ್ಳೆ ಪರ್ಸೆಂಟೇಜ್ ಬಂದಿದೆ, ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಕ್ತು ಸಾಕು ಅಂತ ಅಲ್ಲೇ ಸರಿ ಮಾಡಿಬಿಡ್ತಾರೆ ಭಾಳಷ್ಟು. ಅವ್ರಿಗೆ ಓದೋ ಆಸಕ್ತಿ ಇರುತ್ತೆ ಬಟ್ ಬೇರೆ ಬೇರೆ ವಿಚಾರಗಳಿಂದಾಗಿ. ಬಟ್ ಇವತ್ತು ಸರ್ಕಾರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತರೋ ಮೂಲಕ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಹೆಚ್ಚಿಗೆ ಉನ್ನತ ಶಿಕ್ಷಣ ಪಡೆಯೋದಕ್ಕೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದೆ, ಮತ್ತು ಅದು ಅಂಕಿಅಂಶಗಳಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಮತ್ತು ಇನ್ನೊಂದು ನೋಡಬೇಕು, PhDಗೆ ಪ್ರವೇಶ ಪಡೆದ ಹೆಣ್ಣು ಮಕ್ಕಳ ಸಂಖ್ಯೆ ಕಳೆದ 7 ವರ್ಷಗಳಲ್ಲಿ ಇಮ್ಮಡಿಯಾಗಿದೆ, ಡಬಲ್ ಆಗಿದೆ PhD ಮಾಡ್ತಕ್ಕಂಥ ಹೆಣ್ಮಕ್ಳು. 2014-15 0.48 ಲಕ್ಷ ಮಂದಿ PhD ಪ್ರವೇಶ ಪಡೆದಿದ್ದರು ಹೆಣ್ಮಕ್ಳು. 2021-22 ಆಲ್ಮೋಸ್ಟ್ 1 ಲಕ್ಷಕ್ಕೆ ಏರಿಕೆ ಆಗಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಅಂದರೆ 1 ವರ್ಷದಲ್ಲಿ ಹೆಣ್ಮಕ್ಳು 1 ಲಕ್ಷ ಹೆಣ್ಮಕ್ಳು PhDಗೆ ಸೇರಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ದೇಶದಲ್ಲಿ ಎಷ್ಟು ಇಂಪ್ರೂವ್ ಆಗಿದೆ ಅಲ್ವಾ. ಮತ್ತೆ 2021-22 ವಿಜ್ಞಾನ ವಿಷಯಗಳಲ್ಲಿ ಉನ್ನತ ಶಿಕ್ಷಣಕ್ಕೆ ಒಟ್ಟು 57.2 ಲಕ್ಷ ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ರೆ ವಿಜ್ಞಾನ ವಿಷಯಗಳಲ್ಲಿ ಅಂದರೆ BSc MSc BE BCA MCA MBBS ಅಲ್ವಾ, ಇವೆಲ್ಲವೂ ವಿಜ್ಞಾನ ವಿಷಯಗಳ ಉನ್ನತ ಶಿಕ್ಷಣಗಳಾಗ್ತವೆ, ಮತ್ತು ಡಿಪ್ಲೊಮಾಗಳನ್ನು ಕೂಡ ಸೇರಿಸ್ಕೊಳ್ಳೋಣ. ಓಕೆ, ಇದರಲ್ಲಿ ಹೆಣ್ಣು ಮಕ್ಕಳು 29.8 ಲಕ್ಷ, ಗಂಡು ಮಕ್ಕಳು 27.4 ಲಕ್ಷ. ಆಲ್ಮೋಸ್ಟ್ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ವಿಜ್ಞಾನ ವಿಷಯಗಳಲ್ಲಿ ಗಮನಿಸಬೇಕು. ಓಕೆ, ಇನ್ನು ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆಯುವ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಸಂಖ್ಯೆ ಕಳೆದ 7 ವರ್ಷಗಳಲ್ಲಿ 65% ಹೆಚ್ಚಿಗೆ ಆಗಿದೆ, ಗಮನಿಸಬೇಕು. 65% ಇನ್ಕ್ರೀಸ್ ಇಂದ ಹೈಯರ್ ಎಜುಕೇಷನ್ ಪಡಿತಕ್ಕಂಥ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ. ಜೊತೆಗೆ 2014-15 16.41 ಲಕ್ಷ ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ರೆ 2021-22 ಆಲ್ಮೋಸ್ಟ್ 65% ಅಂದರೆ 27.1 ಲ್ಯಾಕ್ಗೆ ಏರಿಕೆ ಆಗಿದೆ. ಒಟ್ಟಾರೆಯಾಗಿ ಅಂಕಿಅಂಶಗಳನ್ನು ನೋಡೋದಾದರೆ ಉನ್ನತ ಶಿಕ್ಷಣ ಪ್ರವೇಶ ಪಡೆದ ಮಹಿಳೆಯರ ಸಂಖ್ಯೆ ಅಥವಾ ಹೆಣ್ಣು ಮಕ್ಕಳ ಸಂಖ್ಯೆ 2.07 ಕೋಟಿ, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು 27.1 ಲಕ್ಷ, ಈಶಾನ್ಯ ರಾಜ್ಯಗಳ ವಿದ್ಯಾರ್ಥಿಗಳ ಸಂಖ್ಯೆ 12.2 ಲಕ್ಷ. ಓಕೆ, ಇನ್ನು ಅತಿ ಹೆಚ್ಚು ಕಾಲೇಜುಗಳು ಯಾವ ರಾಜ್ಯದಲ್ಲಿದ್ದಾವೆ ಅಂತ ಕೇಳ್ಬೋದು. ಉತ್ತರ ಪ್ರದೇಶವು ದೇಶದಲ್ಲಿ ಅತ್ಯಧಿಕ ಸಂಖ್ಯೆಯ ಕಾಲೇಜುಗಳನ್ನು ಹೊಂದಿರುವ ರಾಜ್ಯ ಎಂಬ ಗಳಿಕೆಗೆ ಉತ್ತರ ಪ್ರದೇಶ ಮೊದಲನೇ ಸ್ಥಾನದಲ್ಲಿ, ಅತಿ ಹೆಚ್ಚು ಕಾಲೇಜುಗಳು ಉತ್ತರ ಪ್ರದೇಶ. ಓಕೆ, ಎರಡನೇ ಸ್ಥಾನದಲ್ಲಿ ಯಾವುದಿದೆ, ಮಹಾರಾಷ್ಟ್ರ. ಓಕೆ, ಮೂರನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ, ಅತಿ ಹೆಚ್ಚು ಕಾಲೇಜುಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳನ್ನು ತೆಗೆದುಕೊಂಡಾಗ. ಓಕೆ, ಮತ್ತು ಪ್ರತಿ ಲಕ್ಷ ಜನಸಂಖ್ಯೆಗೆ ಅತಿ ಹೆಚ್ಚು ಕಾಲೇಜುಗಳಿರುವುದು ಕೂಡ ಕರ್ನಾಟಕದಲ್ಲಿಯೇ. ಪ್ರತಿ ಲಕ್ಷ ಜನಸಂಖ್ಯೆಗೆ, 1 ಲಕ್ಷ ಜನಸಂಖ್ಯೆಗೆ ಎಷ್ಟು ಕಾಲೇಜ್ ಇದಾವಪ್ಪ, ಉತ್ತರ ಪ್ರದೇಶದಲ್ಲಿ ಎಷ್ಟಿದ್ದಾವೆ, ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ಕಾಲೇಜ್ ಇದಾವಲ್ಲ ಅಲ್ಲೇ ಇರಬೇಕನ್ಸಿದ್ರೆ ಇಲ್ಲ, ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ.
ಅಂದರೆ ನಂಬರ್ ಆಫ್ ಕಾಲೇಜಸ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ತೆಗೆದುಕೊಂಡಾಗ ಕರ್ನಾಟಕವೇ ಅತಿ ಹೆಚ್ಚು ಪ್ರತಿ ಲಕ್ಷ ಜನಸಂಖ್ಯೆ ಅತಿ ಹೆಚ್ಚು ಕಾಲೇಜುಗಳು ಕರ್ನಾಟಕದಲ್ಲಿದ್ದಾವೆ. ಆದರೆ ಒಟ್ಟಾರೆ ಕಾಲೇಜುಗಳು ಎಷ್ಟಿದ್ದಾವೆ ಅಂತ ತೆಗೆದುಕೊಂಡಾಗ ಉತ್ತರ ಪ್ರದೇಶ ಮೊದಲನೇ ಸ್ಥಾನದಲ್ಲಿ, ಮಹಾರಾಷ್ಟ್ರ ಎರಡನೇ ಸ್ಥಾನದಲ್ಲಿ, ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ. ನಂತರ ಕರ್ನಾಟಕದಲ್ಲಿ ಅತ್ಯಧಿಕ ಅಂದರೆ ಪ್ರತಿ ಲಕ್ಷ ಜನಸಂಖ್ಯೆಗೆ 66 ಕಾಲೇಜುಗಳಿದ್ದಾವೆ. ಪ್ರತಿ ಲಕ್ಷ ಜನಸಂಖ್ಯೆ ತೆಗೆದುಕೊಂಡ್ರೆ 66 ಕಾಲೇಜ್ ನಮ್ಮ ರಾಜ್ಯದಲ್ಲಿದ್ದಾವೆ. ಓಕೆ, ಇನ್ನು ಉತ್ತರ ಪ್ರದೇಶ ನಂಬರ್ ಒನ್ ಸ್ಥಾನದಲ್ಲಿದೆ ಅತಿ ಹೆಚ್ಚು ಕಾಲೇಜ್ ಅಂದರೆ ಎಷ್ಟಿದ್ದಾವೆ ಅಂದರೆ 8375 ಕಾಲೇಜುಗಳು ಅಲ್ವಾ. ಇನ್ನು ಮಹಾರಾಷ್ಟ್ರದಲ್ಲಿ 4692 ಕಾಲೇಜು, ಕರ್ನಾಟಕದಲ್ಲಿ 4430 ಕಾಲೇಜುಗಳಿದ್ದಾವೆ. ಹೀಗೆ ಒಂದಷ್ಟು ಡೀಟೇಲ್ಸ್ಗಳನ್ನು ತಿಳ್ಕೊಬೇಕಾಗುತ್ತೆ. ಹಾಗಾದರೆ ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್ ಸರ್ವೆಯನ್ನು ನೀಡ್ತಕ್ಕಂಥ ಸಂಸ್ಥೆ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಆಶಯ ಸರ್ವೆ ಅಂತ ಕರಿತೀವಿ 2021-22. ಇದರಲ್ಲಿ ಸೊ ಒಂದಷ್ಟು ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಬೋದು. ಒಂದಷ್ಟು ಅಂದರೆ 1168 ಯೂನಿವರ್ಸಿಟೀಸ್ ಇದ್ದಾವೆ, 685 ಗೌರ್ನಮೆಂಟ್ ಮ್ಯಾನೇಜ್ಡ್ ಇದ್ದಾವೆ, 10 ಪ್ರೈವೇಟ್ ಡೀಮ್ಡ್ ಇದ್ದಾವೆ, 473 ಪ್ರೈವೇಟ್ ಯೂನಿವರ್ಸಿಟೀಸ್ ಇದ್ದಾವೆ. ಅದರಲ್ಲೂ ಎಕ್ಸ್ಕ್ಲೂಸಿವ್ ಆಗಿ ಮಹಿಳಾ ವಿಶ್ವವಿದ್ಯಾನಿಲಯಗಳು ದೇಶದಲ್ಲಿ 17 ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಯಾವುದಿದೆ ಮಹಿಳಾ ವಿಶ್ವವಿದ್ಯಾನಿಲಯ ಅಂದರೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಅಂತಿದೆ. ಇದು ಡೆಡಿಕೇಟೆಡ್ ಫಾರ್ ದ ವಿಮೆನ್ ಯೂನಿವರ್ಸಿಟಿ, ಅಂದರೆ ಎಲ್ಲ ಮಹಿಳಾ ವಿಶ್ವವಿದ್ಯಾನಿಲಯವಾಗುತ್ತೆ. ಇಂತಹ 17 ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿದ್ದಾವೆ. 2021-22 ಸಾಲಿನಲ್ಲಿ ಒಟ್ಟು 18 ಓಪನ್ ಯೂನಿವರ್ಸಿಟೀಸ್ ಇದ್ದಾವೆ, 1 ಸೆಂಟ್ರಲ್ ಯೂನಿವರ್ಸಿಟಿ, 16 ಸ್ಟೇಟ್ ಯೂನಿವರ್ಸಿಟೀಸ್. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಓಪನ್ ಯೂನಿವರ್ಸಿಟಿ ಯಾವುದಿದೆ ಅಲ್ವಾ. ಸೊ ಇಗ್ನೋ ಸೆಂಟ್ರಲ್ ಯೂನಿವರ್ಸಿಟಿ ಆದರೆ ನಮ್ಮ ಕರ್ನಾಟಕದಲ್ಲಿ ಓಪನ್ ಯೂನಿವರ್ಸಿಟಿ ಯಾವುದಿದೆ ನೀವೇ ಕಮೆಂಟ್ ಮೂಲಕ ತಿಳಿಸಿ ಅಲ್ವಾ. ಮಾನಸ ಗಂಗೋತ್ರಿಯಲ್ಲಿ ಇರ್ತಕ್ಕಂಥ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಅಂತ ಒಂದಿದೆ, ಅದರ ಹೆಸರೇನೋ ಬರುತ್ತೆ, ನೀವೇ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಒಂದು ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟಿ ಕೂಡ ಇದೆ ಅಂತೆ. ಜೊತೆಗೆ 2021-22 ಸಾಲಿನಲ್ಲಿ ಒಟ್ಟು 45473 ಕಾಲೇಜಸ್ಗಳು ರಿಜಿಸ್ಟರ್ ಆಗಿದ್ವು ಅನ್ನೋದನ್ನು ಕೂಡ ಗಮನಿಸಬೇಕು. ಹೀಗೆ ಒಂದಷ್ಟು ಡೀಟೇಲ್ಸ್ ಇದ್ದಾವೆ, ಬಟ್ ಈ ಡೀಟೇಲ್ಸು ಸುಮಾರು 100-200 ಅಧಿಕ ಪೇಜ್ಗಳ ರಿಪೋರ್ಟ್ ಇದೆ, ಅದರಲ್ಲಿ ಏನು ಕೇಳ್ತಾರೆ ಹೇಳೋಕ್ಕಾಗಲ್ಲ. ಒಂದಷ್ಟು ಡೀಟೇಲ್ಸ್ ತಂದಿದ್ದೀನಿ ನೋಡೋಣ. ಸೊ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಏನಿದೆ ಅಲ್ವಾ, 1106 ಕಾಲೇಜ್ಗಳನ್ನು ಹೊಂದಿದ್ದು ಇಡೀ ದೇಶದಲ್ಲಿ ಅತ್ಯಧಿಕ ಕಾಲೇಜ್ಗಳನ್ನು ಹೊಂದಿರತಕ್ಕಂಥ ಜಿಲ್ಲೆಯಾಗಿ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಹೊರಹೊಮ್ಮಿದೆ. ಸೊ ಜೈಪುರ್ ಎರಡನೇ ಸ್ಥಾನದಲ್ಲಿ. ಓಕೆ, ಸೊ ಹೀಗೆ ಒಂದಷ್ಟು ಡೀಟೇಲ್ಸ್ ಇದೆ. ಇನ್ನು ಉತ್ತರ ಪ್ರದೇಶ ಅತಿ ಹೆಚ್ಚು ಕಾಲೇಜು, ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ. ನೆಕ್ಸ್ಟು ಕ್ವಶನ್ ನಂಬರ್ 6, ಅಗೇನ್ ವೆರಿ ಇಂಪಾರ್ಟೆಂಟ್. ಸೊ ನೋಡಿ, ಈ ರೀತಿಯಾಗಿ ಅವಾರ್ಡ್ಸ್ ಏನಿರ್ತಾವಲ್ವ ಭಾಳ ಕೇಳ್ತಾ ಹೋಗ್ತಾರೆ. ಹಾಗಾದರೆ ಮತ್ತೊಂದು ಅವಾರ್ಡ್ ಯಾವುದಂದ್ರೆ ಕೀರ್ತಿ ಚಕ್ರ ಅಲ್ವಾ. ಸೊ ಹಾಗಾದರೆ ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. 6 ಮಂದಿಗೆ ಕೀರ್ತಿ ಚಕ್ರ ಅಂತೆ, ಅದರಲ್ಲಿ ಒಬ್ಬರು ಸೇನಾ ವೈದ್ಯರು ಮತ್ತು ಇತರ ಇಬ್ಬರಿಗೆ ಮರಣೋತ್ತರವಾಗಿ ನೀಡಲಾಗಿದೆ ಅಂತೆ. ಸೊ ಏನಿದೆ ನ್ಯೂಸ್ ಐಟಮ್ ನೋಡೋಣ. ಮೊದಲನೇದಾಗಿ, ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ನೀಡ್ತಕ್ಕಂಥ ಸೇನಾ ಪ್ರಶಸ್ತಿಗಳಲ್ಲಿ 2 ಪ್ರಮುಖ ಪ್ರಶಸ್ತಿಗಳಿರ್ತವೆ, ಅಂದರೆ 2 ವಿಧದ್ದು. ಒಂದು ಯುದ್ಧ ಕಾಲದ ಶೌರ್ಯ ಪ್ರಶಸ್ತಿಗಳು ಅಂದರೆ ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಂತೀವಿ, ಮತ್ತೊಂದು ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಗಳು, ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ಸ್. ಸೊ ಮೊದಲನೇ ಕ್ಯಾಟಗರಿ ಆಗಿರ್ತಕ್ಕಂಥ ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಥವಾ ಯುದ್ಧ ಕಾಲದ ಶೌರ್ಯ ಪ್ರಶಸ್ತಿಗಳಲ್ಲಿ 3 ಇದ್ದಾವೆ, ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರಚಕ್ರ. ಇದು ಒಂದು ಕ್ಯಾಟಗರಿ, ಅಂದರೆ ಯುದ್ಧ ನಡೆದಿರ್ತಕ್ಕಂಥ ಸಮಯದಲ್ಲಿ ಶೌರ್ಯವನ್ನು ಮೆರೆದಿರ್ತಕ್ಕಂಥವ್ರಿಗೆ ನೀಡ್ತಕ್ಕಂಥದ್ದು. ಮತ್ತೊಂದು ಶಾಂತಿ ಕಾಲದ ಸಮಯದಲ್ಲಿ ಅಂದರೆ ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಂತ, ಅದರಲ್ಲೂ ಕೂಡ 3 ವಿಧ ಇದೆ. ಸೊ ಅಶೋಕ ಚಕ್ರ, ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ. ಹಾಗಾದರೆ ಈಗ ನೀಡಿರ್ತಕ್ಕಂಥದ್ದು ಕೀರ್ತಿ ಚಕ್ರ 6 ಮಂದಿಗೆ ಮತ್ತು ಶೌರ್ಯ ಚಕ್ರವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದೆಷ್ಟು ಜನಕ್ಕೆ ಅಂತ ನೋಡ್ತಾ ಹೋಗೋಣ. ಸೊ ಪರಮವೀರ ಚಕ್ರ ಅದಕ್ಕೆ ಈಕ್ವಾಲೆಂಟು ಅಶೋಕ ಚಕ್ರ, ಮಹಾವೀರ ಚಕ್ರ ಅದಕ್ಕೆ ಸಮನಾಗಿರ್ತಕ್ಕಂಥದ್ದು ಕೀರ್ತಿ ಚಕ್ರ, ವೀರ ಚಕ್ರ ಅದಕ್ಕೆ ಸಮನಾಗಿರ್ತಕ್ಕಂಥದ್ದು ಶೌರ್ಯ ಚಕ್ರ. ಸೊ ಮತ್ತು ಅದರ ಡೀಟೇಲ್ಸನ್ನು ಕೂಡ ನೋಡ್ಬೋದು. ಹಾಗಾದರೆ 6 ಮಂದಿ ವೀರರಿಗೆ ಕೀರ್ತಿ ಚಕ್ರ, ಭಾರತೀಯ ಸೇನೆಯ 6 ಮಂದಿ ವೀರರನ್ನು ಕೀರ್ತಿ ಚಕ್ರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. 6 ಮಂದಿ ಪೈಕಿ 3 ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪಡಿತಾ ಇದ್ದಾರೆ, ಗಮನಿಸಬೇಕು. ಶಾಂತಿ ಕಾಲದ 2ನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಆಗುತ್ತೆ. ನೋಡಿ, ಶಾಂತಿ ಕಾಲದಲ್ಲಿ ಮೊದಲನೇದು ಉನ್ನತವಾಗಿರ್ತಕ್ಕಂಥದ್ದು ಅಶೋಕ ಚಕ್ರ, 2ನೇ ಸ್ಥಾನ ಕೀರ್ತಿ ಚಕ್ರ, 3 ಶೌರ್ಯ ಚಕ್ರ.
ಈಗ ಕೀರ್ತಿ ಚಕ್ರವನ್ನು 6 ಮಹನೀಯರಿಗೆ ನೀಡಿದ್ದಾರೆ. ಸೊ ಅದರಲ್ಲಿ 3 ಮರಣವನ್ನಪ್ಪಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕು. ಓಕೆ, 6 ಜನ ಯಾರ್ಯಾರು ಹೆಸರು ಕೇಳ್ಬೋದು. ಶೌರ್ಯ ಚಕ್ರವನ್ನು 16 ಮಂದಿಗೆ ಕೊಟ್ಟಿದ್ದಾರೆ. 16 ಜನದ ಹೆಸರು ಕಷ್ಟ, ಬಟ್ 6 ಪ್ರಶಸ್ತಿ ನೀಡತಕ್ಕಂಥ ಎರಡನೇ ಅತ್ಯುನ್ನತ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿ ಕೀರ್ತಿ ಚಕ್ರವನ್ನು ನೆನ್ಪಿಡಬೇಕಾಗುತ್ತೆ. 6 ಜನ ಯಾರಂದರೆ 21 ಪ್ಯಾರಚೂಟ್ ರೆಜಿಮೆಂಟ್ನ ಮೇಜರ್ ದಿಗ್ವಿಜಯ್ ಸಿಂಗ್ ಒಬ್ಬರು, 4 ಸಿಖ್ ರೆಜಿಮೆಂಟ್ನ ಮೇಜರ್ ದೀಪೇಂದ್ರ ವಿಕ್ರಮ್ ಇಬ್ಬರು, 21 ಮಹರ್ನ ಅವಲ್ದಾರ್ ಪವನ್ ಕುಮಾರ್ ಯಾದವ್ 3 ಇವರಿಗೆ ಕೀರ್ತಿ ಚಕ್ರ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಇನ್ನು 3 ಮರಣೋತ್ತರ ಯಾರಂದರೆ ಆರ್ಮಿ ಮೆಡಿಕಲ್ ಕೋರ್ನ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್, ಪ್ಯಾರಚೂಟ್ ರೆಜಿಮೆಂಟ್ನ 9ನೇ ತುಕಡಿ ಅವಲ್ದಾರ್ ಅಬ್ದುಲ್ ಮಜೀದ್, 55ನೇ ಗ್ರೆನೇಡಿಯರ್ ಸಿಪಾಯಿ ಪವನ್ ಕುಮಾರ್ ಅವರಿಗೆ ಮರಣೋತ್ತರವಾಗಿ ನೀಡಲಾಗ್ತಾ ಇದೆ. ಓಕೆ, 1, 2, 3, 4, 5, 6 ಈ 6 ಜನದ ಹೆಸರು ನೆನ್ಪಿಡಿ. ಈ ಬಾರಿ ಅಶೋಕ ಚಕ್ರ ಪ್ರಶಸ್ತಿಯನ್ನು ಘೋಷಿಸಿಲ್ಲ, 16 ಮಂದಿಗೆ ಶೌರ್ಯ ಚಕ್ರವನ್ನು ನೀಡಲಾಗಿದೆ. ಇದರಲ್ಲಿ 2 ಮರಣೋತ್ತರ, ಜೊತೆಗೆ 57 ಸೇನಾ ಪದಕ, 1 ನೌಸೇನಾ ಪದಕ, 4 ಮಂದಿಗೆ ವಾಯುಸೇನಾ ಪದಕವನ್ನು ಕೂಡ ರಕ್ಷಣಾ ಸಚಿವಾಲಯ ಪ್ರಕಟವನ್ನು ಮಾಡಿದೆ. ಮತ್ತು ಯಾರಿಗೆ ಶೌರ್ಯ ಚಕ್ರ 16 ಮಂದಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಜೊತೆಗೆ ಇತ್ತೀಚೆಗೆ ಒಂದು ಪ್ರಶ್ನೆ ಫ್ರೇಮ್ ಆಗಿತ್ತು ಕ್ವಶನ್ ಪೇಪರಲ್ಲಿ, ಏನಂತ, ಪ್ರಾಂಜಲ್ ಅವರು, ಓಕೆ, ಭಯೋತ್ಪಾದಕರ ಗುಂಡಿಗೆ ಇತ್ತೀಚೆಗೆ ಬಲಿಯಾಗಿದ್ದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರಿಗೆ ಮರಣೋತ್ತರವಾಗಿ ಶೌರ್ಯ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಓಕೆ, ಸೊ ಪ್ರಾಂಜಲ್ ಅವರು ಕರ್ನಾಟಕದವರು. ಓಕೆ, ಸೊ 16 ಜನರಲ್ಲಿ ಶೌರ್ಯ ಪ್ರಶಸ್ತಿ ಏನು ನೀಡಿದ್ದಾರೆ, ಅದರಲ್ಲಿ 2 ಮರಣೋತ್ತರ ಅಂತ ಹೇಳ್ತಾ ಇದ್ವಿ, 1 ನಮ್ಮ ಕರ್ನಾಟಕದ ಎಂ ವಿ ಪ್ರಾಂಜಲ್ ಅವರು ಕೂಡ ಇದ್ದಾರೆ ಅನ್ನೋದನ್ನು ಗಮನಿಸೋಣ. ಓಕೆ, ಸೊ ಒಟ್ಟಾರೆಯಾಗಿ 75ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಗ್ಯಾಲಂಟ್ರಿ ಅವಾರ್ಡ್ಸನ್ನು 80 ಆರ್ಮ್ಡ್ ಫೋರ್ಸಸ್ ಅವರಿಗೆ ಮತ್ತು ಇನ್ಕ್ಲೂಡಿಂಗ್ 12 ಪಾಸ್ಟ್ರಮಸ್ ಅಂದರೆ ಮರಣೋತ್ತರವಾಗಿ 12 ಜನರಿಗೆ, ಅದರಲ್ಲಿ 6 ಕೀರ್ತಿ ಚಕ್ರ 16 ಶೌರ್ಯ ಚಕ್ರಗಳು ಸೇರಿದಂತೆ 53 ಸೇನಾ ಮಾಡೆಲ್ಸ್ ಮತ್ತು ನೌಸೇನಾ ಮಾಡೆಲ್ 1, ವಾಯುಸೇನಾ ಮಾಡೆಲ್ 4 ಸೇರಿದವೆ. ಯಾರ್ಯಾರು ಕೀರ್ತಿ ಚಕ್ರ 6 ಜನರದ್ದು ಹೆಸರನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ, ಆ ಲಿಸ್ಟನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಹೇಗಿದ್ರೆ ಇದರ PDF ಶೇರ್ ಮಾಡ್ತೀನಿ, ಅವಾಗ ನೋಡ್ಕೋಬೋದು. ಸೊ 1 ಮೇಜರ್ ದಿಗ್ವಿಜಯ್ ಸಿಂಗ್, ಮೇಜರ್ ದೀಪೇಂದ್ರ ವಿಕ್ರಮ್ ಬಾಸ್ನೆಟ್, ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಮತ್ತು ಅವಲ್ದಾರ್ ಪವನ್ ಕುಮಾರ್ ಯಾದವ್, ಅವಲ್ದಾರ್ ಅಬ್ದುಲ್ ಮಜೀದ್ ಮತ್ತು ಸಿಪಾಯಿ ಪವನ್ ಕುಮಾರ್. ಓಕೆ, ಜೊತೆಗೆ 16 ಶೌರ್ಯ ಚಕ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಇಲ್ಲಿ ನೋಡ್ಬೋದು. ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರು 63rd ದ ಕಾರ್ಪ್ಸ್ ಸಿಗ್ನಲ್ಸ್, 63rd ಬೆಟಾಲಿಯನ್ ದ ರಾಷ್ಟ್ರೀಯ ರೈಫಲ್ಸ್ ಅಂತ ಪಾಶ್ಚಮಸ್ ಆಗಿ ಮರಣೋತ್ತರವಾಗಿ ನೀಡಿದ್ದಾರೆ. ಇತ್ತೀಚೆಗೆ ಎಕ್ಸಾಮಲ್ಲಿ ಎಂ ವಿ ಪ್ರಾಂಜಲ್ ಅವರು ಭಯೋತ್ಪಾದಕರ ಗುಂಡಿಗೆ ಬಲಿಯಾಗಿದ್ದರು, ಅವರು ಯಾವ ರೆಜಿಮೆಂಟಿಗೆ ಅಥವಾ ಯಾವ ಬೆಟಾಲಿಯನ್ಗೆ ಸೇರಿದ್ರು ಅಂತ ಕೇಳಿದರು. ಸೊ ಅಷ್ಟು ಡೀಪಾಗಿ ನೆನ್ಪಿಡೋದು ಕಷ್ಟ, ಬಟ್ ಕೆಲವೊಂದ್ಸಲ ಕ್ವಶನ್ಗಳು ಕೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಒಟ್ಟಾರೆಯಾಗಿ 16 ಶೌರ್ಯ ಚಕ್ರ. ಸೊ ಅವರ ಫೋಟೋಗಳನ್ನು ಕೂಡ ನೋಡ್ಬೋದು. ಇನ್ನು ಕ್ವಶನ್ ನಂಬರ್ 7, ಮಂಗಳ ಗ್ರಹದಲ್ಲಿ ನಾಸಾದ ಇಂಜೆನ್ಯೂಟಿ ಮಿಷನ್ ಅಂತ್ಯಗೊಂಡಿದೆ. ನಾಸಾಸ್ ಇಂಜೆನ್ಯೂಟಿ ಮಿಷನ್ ಆನ್ ಮಾರ್ಸ್ ಕಮ್ಸ್ ಟು ಅನ್ ಎಂಡ್. ಸೊ ಏನಿದೆ, ಮಂಗಳದಲ್ಲಿ ಹಾರಾಟ ನಿಲ್ಲಿಸಿದ ನಾಸಾದ ಇಂಜೆನ್ಯೂಟಿ. ಹಾಗಾದರೆ ಇಂಜೆನ್ಯೂಟಿ ಯಾವ ಬಾಹ್ಯಾಕಾಶ ಸಂಸ್ಥೆಯ ಒಂದು ಮಿಷನ್ ಆಗಿತ್ತು ಅಂತ ಕೇಳಿದ್ರು ಹಿಂದೆ. ಓಕೆ, ಸೊ ನಾಸಾದ್ದು, ನಾಸಾದ ಪುಟಾಣಿ ಹೆಲಿಕಾಪ್ಟರ್ ಇಂಜೆನ್ಯೂಟಿ ಮಂಗಳ ಗ್ರಹದಲ್ಲಿ ತನ್ನ ಕಡೆಯ ಹಾರಾಟವನ್ನು ನಡೆಸಿದೆ. 1.8 kg ತೂಕದ ಇಂಜೆನ್ಯೂಟಿ ಮತ್ತೆಂದು ಹಾರಾಟವನ್ನು ನಡೆಸೋದಿಲ್ಲ ಅಂತ ನಾಸಾ ಹೇಳಿದೆ. ಕಾರಣ ಏನಂದರೆ ಇದರ ರೆಕ್ಕೆಗಳು ಜಖಂಗೊಂಡಿದ್ದಾವೆ, ಹಾಗಾಗಿ ಅದು ಮಂಗಳದಲ್ಲೇ ಇರುತ್ತೆ, ನಿಯಂತ್ರಣ ಕೊಠಡಿ ಜೊತೆ ಸಂಪರ್ಕವೂ ಕೂಡ ಇರುತ್ತೆ, ಬಟ್ ಆಪರೇಷನ್ ಮಾಡಲ್ಲ ಅದು ಅಂತ ಹೇಳಿದ್ದಾರೆ. ಹಾಗಾದರೆ ಇಂಜೆನ್ಯೂಟಿ 2021 ಮಂಗಳ ಗ್ರಹಕ್ಕೆ ಕಾಲಿಟ್ಟಿತ್ತು. ಇದೊಂದು ರೋಬೋಟಿಕ್ ಹೆಲಿಕಾಪ್ಟರ್ ಆಗುತ್ತೆ, ಸಣ್ಣ ಗಾತ್ರದ್ದಾಗಿತ್ತು. ಅದು ಏನು ಕೆಲಸ ಮಾಡಕ್ಕೆ ಹೇಳಿದ್ರು ಅದಕ್ಕಿಂತಲೂ ಹೆಚ್ಚಿನ ಪರ್ಫಾರ್ಮೆನ್ಸನ್ನು ಅದು ಮಾಡಿದೆ. 72 ಬಾರಿ ಹಾರಾಟವನ್ನು ಮಾಡಿದ್ದು, 19 ಕಿಲೋಮೀಟರ್ ಕ್ರಮಿಸಿದೆ. ಒಟ್ಟಾರೆಯಾಗಿ ಇಲ್ಲಿ ಏನು ಕೇಳ್ತಾರೆ ಅಂದರೆ, ನಾಸಾದ ಆಡಳಿತಾಧಿಕಾರಿ ಯಾರು ಅಂತ ಕೇಳಿದರೆ ಬಿಲ್ ನೆಲ್ಸನ್ನು. ಅವರು ಹೇಳಿಕೆಯನ್ನು ನೀಡಿದ್ದಾರೆ, ಈ ಅಸಾಧಾರಣ ಹೆಲಿಕಾಪ್ಟರ್ ನಿರೀಕ್ಷಿಸಿದ್ದಕ್ಕಿಂತ ಎತ್ತರದಲ್ಲಿ ಹಾರಾಟವನ್ನು ನಡೆಸಿದ್ದು, ಭಿನ್ನ ವಾತಾವರಣದಲ್ಲಿಯೂ ತನ್ನ ಸಾಮರ್ಥ್ಯವನ್ನು ನಿರೂಪಿಸಿತ್ತು ಅಂತ ಹೇಳಿದರು. ಜನರಲ್ ಆಗಿ ನೋಡೋದಾದರೆ ನಾಸಾದ ಆಡಳಿತಾಧಿಕಾರಿ ಬಿಲ್ ನೆಲ್ಸನ್ನು
ಇಂಜೆನ್ಯೂಟಿ ಯಾವ ಸಂಸ್ಥೆದು ಅಂದರೆ ನಾಸಾದ್ದು. ಅದೊಂದು ಸ್ಮಾಲ್ ರೋಬೋಟಿಕ್ ಹೆಲಿಕಾಪ್ಟರ್ ಆಗಿತ್ತು, 1.8 kg ತೂಕವನ್ನು ಹೊಂದಿತ್ತು. ಇನ್ನು ನಾಸಾದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 8, ಇತ್ತೀಚೆಗೆ ಯಾವ ಜಾಗತಿಕ ಹಣಕಾಸು ಸಂಸ್ಥೆಯು ಭಾರತದ ಅತಿದೊಡ್ಡ ನವೀಕರಿಸಬಹುದಾದ ಇಂಧನ ಮೂಲಸೌಕರ್ಯ ಹೂಡಿಕೆ ಟ್ರಸ್ಟ್ ಇನ್ವಿಟ್ ಆಂಕರ್ ಹೂಡಿಕೆದಾರರಾದರು? ಓಕೆ, ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಒಂದು ರಿನಿವಬಲ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಭಾರತದಲ್ಲಿ ಬಿಲ್ಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಭಾರತಕ್ಕೆ ಸಹಾಯವನ್ನು ಮಾಡ್ತಾ ಇದೆ. ಆ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ. ಸೊ 4 ಆಪ್ಷನ್ನಲ್ಲಿ AIIB ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕು ಸರಿಯಾದ ಉತ್ತರವಾಗುತ್ತೆ. ಸೊ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇದು 2016 ಸ್ಥಾಪನೆಯಾಗಿತ್ತು. ಇದರ ಪ್ರಧಾನ ಕಚೇರಿ ಚೀನಾದ ಬೀಜಿಂಗಲ್ಲಿದೆ. ಸೊ ಇವರು ಏನು ಮಾಡಿದ್ದಾರೆ, ರೀಸೆಂಟ್ಲಿ ಬಿಕೇಮ್ ದ ಆಂಕರ್ ಇನ್ವೆಸ್ಟರ್ ಇನ್ ಇಂಡಿಯಾಸ್ ಲಾರ್ಜೆಸ್ಟ್ ರಿನಿವಬಲ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ INVIT. ಇದರಲ್ಲಿ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡುವ ಮೂಲಕ ಭಾರತದ ಅತಿದೊಡ್ಡ ನವೀಕರಿಸಬಹುದಾದ ಇಂಧನ ಮೂಲಸೌಕರ್ಯ ಟ್ರಸ್ಟ್ನ ಆಂಕರ್ ಹೂಡಿಕೆದಾರರಾಗಿದ್ದಾರೆ. ಸುಮಾರು 4.86 billion ಡಾಲರ್ಗಳಷ್ಟನ್ನು AIIB ಹೂಡಿಕೆಯನ್ನು ಮಾಡಿದೆ. ಆ ಮೂಲಕ ಸುದ್ದಿಯಲ್ಲಿದೆ. ಪ್ರಶ್ನೆ ಆ ಥರ ಕೇಳ್ತಾರೆ ಅಂದರೆ, ಇತ್ತೀಚೆಗೆ INVIT ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕೇಳ್ತಾರೆ, ಯಾವ ಬ್ಯಾಂಕ್ ಅಂತ ಕೇಳ್ತಾರೆ, ಅಥವಾ ಡೈರೆಕ್ಟಾಗಿ ವೆಬ್ಸೈಟಿಂದ ಕ್ವಶನ್ನ ತೆಗೆದಾಕ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಕೆಲವೊಂದು ನಾನು ಕೂಡ ಆ್ಯಡ್ ಮಾಡ್ತೇನೆ, ಗಮನಿಸಬೇಕು. ಓಕೆ, ಕ್ವಶನ್ ನಂಬರ್ 9, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿರತಕ್ಕಂಥ DK Basu ಅವರ ತೀರ್ಪು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? DK Basu's ಜಡ್ಜ್ಮೆಂಟ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಒನ್ ಆಫ್ ದ ಫಾಲೋಯಿಂಗ್? ಪೊಲೀಸ್ ವಶದಲ್ಲಿರುವ ವ್ಯಕ್ತಿಗಳ ಹಕ್ಕುಗಳು ಘನತೆಯನ್ನು ರಕ್ಷಿಸುವುದಕ್ಕೋಸ್ಕರ, ಪ್ರೊಟೆಕ್ಟ್ ದ ರೈಟ್ಸ್ ಅಂಡ್ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ಸ್ ಇನ್ ಪೊಲೀಸ್ ಕಸ್ಟಡಿ, ಅದು DK Basu ಅವರ ತೀರ್ಪಾಗುತ್ತೆ. ಅವರ ರಿಲೇಟೆಡ್ ಆಗಿರ್ತಕ್ಕಂಥ ತೀರ್ಪು ಅಂದರೆ, ಈಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರೆ ಅಲ್ವಾ, ಪೊಲೀಸ್ ಕಸ್ಟಡಿ ತೆಗೆದುಕೊಂಡಾಗ ಅವರಿಗೆ ಸಾಕಷ್ಟು ಏನು ಮಾನವೀಯ ಮೌಲ್ಯಗಳನ್ನು ಮೀರಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಜನರಲ್ ಆಗಿ ಅಲ್ವಾ. ನಾವು ಮೂವಿಗಳಲ್ಲಿ ಹೆಚ್ಚಿಗೆ ಕೊಂಡಿರ್ತೀವಿ, ಭಾಳ ಟ್ರೀಟ್ಮೆಂಟ್, ಅದ್ಯಾವುದೋ ಟ್ರೀಟ್ಮೆಂಟ್, ಆ ಟ್ರೀಟ್ಮೆಂಟ್, ಈ ಟ್ರೀಟ್ಮೆಂಟ್, ಆ ರೀತಿಯಾಗಿ ಆಗುತ್ತೆ. ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅಲ್ವಾ, ಅವರ ರೈಟ್ಸ್, ಪ್ರೊಟೆಕ್ಟ್ ದ ರೈಟ್ಸ್ ಆ್ಯಂಡ್ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ಸ್ ಅಂತೀವಿ ಅಲ್ಲ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಅವರಿಗೆ ಏನು ಬೇಕಂತ ಇನ್ಯಾವುದೋ ವಿಚಾರಗಳನ್ನು ಇಟ್ಕೊಂಡು ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಅಲ್ವಾ, ಅವೆಲ್ಲವೂ ನಡೀತಾ ಇರುತ್ತೆ. ಅದಕ್ಕೋಸ್ಕರ DK Basu ತೀರ್ಪು ಆಗಾಗ ಸುದ್ದಿಗೆ ಬಂದಿರುತ್ತೆ. ಸುಪ್ರೀಂ ಕೋರ್ಟ್ ಇಂಡಿಯಾ ರೀಸೆಂಟ್ಲಿ ಎಂಫಸೈಸ್ ದ DK Basu ಜಡ್ಜ್ಮೆಂಟ್ 1996 ಅಗೇನ್ಸ್ಟ್ ದ ಪೊಲೀಸ್ ಅಬ್ಯೂಸ್ ಅಂಡ್ ಕಸ್ಟಡಿಯಲ್ ವಯಲೆನ್ಸ್. ಅಂದರೆ ಆ ಒಂದು ಕಸ್ಟಡಿಯಲ್ಲಿದ್ದಾಗ ಆ ವ್ಯಕ್ತಿಗೆ ಪೊಲೀಸರು ನೀಡ್ತಕ್ಕಂಥ ಕಿರುಕುಳ, ಹಿಂಸೆ ಅವೆಲ್ಲವನ್ನು ತಡೆಯೋದಕ್ಕೆ ಭಾರತ ಸರ್ಕಾರ, ಭಾರತ ಸರ್ವೋಚ್ಚ ನ್ಯಾಯಾಲಯ DK Basu ತೀರ್ಪನ್ನು ಮತ್ತೊಮ್ಮೆ ಎಂಫಸೈಸ್ ಮಾಡಿ ಹೇಳಿತ್ತು. ಅದಕ್ಕೋಸ್ಕರ ಮತ್ತೆ ಸುದ್ದಿಲಿ ಬಂದಿದೆ ಯಾವುದಕ್ಕೆ ಸಂಬಂಧಿಸಿದೆ DK Basu ತೀರ್ಪು ಅಂತ. ಅದಕ್ಕೋಸ್ಕರ ನಾವು ನೋಡ್ಕೋಬೇಕಾಗುತ್ತೆ. ಓಕೆ, ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ, DK Basu ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಅಂಡ್ ಅದರ್ಸ್ ಅಂತ. ಲಾಕಪ್ ಡೆತ್ ಅಂತ ಕರಿತೀವಲ್ವ, ಆ ರೀತಿ ಕೇಸಸ್ಸಲ್ಲಿ ಏನಾಗುತ್ತೆ ಅಂತ. ಸೊ ಇದ್ರ ಬಗ್ಗೆ ನೋಡೋಣ, ಕೇಸಸ್ ಬಗ್ಗೆ ನಾವು ಮಾತಾಡುವಾಗ, ಸುಪ್ರೀಂ ಕೋರ್ಟ್ ಕೇಸಸ್ ಬಗ್ಗೆ ಮಾತಾಡುವಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಒಟ್ಟಾರೆಯಾಗಿ DK Basu ಕೇಸ್ ಈಸ್ ಒನ್ ಆಫ್ ದ ಲಾಂಗೆಸ್ಟ್ ರನ್ನಿಂಗ್ ಕೇಸಸ್ ಆಫ್ ದ ಸುಪ್ರೀಂ ಕೋರ್ಟ್, ಡ್ಯೂರಿಂಗ್ ವಿಚ್ ದ ಕೋರ್ಟ್ ಹ್ಯಾಸ್ ಪರ್ಸಿಸ್ಟೆಂಟ್ಲಿ ಮಾನಿಟರ್ಡ್ ಎ ಪರ್ಟಿಕ್ಯುಲರ್ ಮ್ಯಾಟರ್, ದ ಟಾರ್ಚರ್ ಇನ್ ದ ಕಸ್ಟಡಿ. ಕಸ್ಟಡಿಯಲ್ಲಿದ್ದಾಗ ಒಬ್ಬ ವ್ಯಕ್ತಿಗೆ ನೀಡ್ತಕ್ಕಂಥ ಟಾರ್ಚರ್ನ ಬಗ್ಗೆ ಸುಪ್ರೀಂ ಕೋರ್ಟು ಆಗಾಗ ಒಂದಷ್ಟು ಗೈಡ್ಲೈನ್ಸನ್ನು ತಂದಿತ್ತು ಅಲ್ವಾ. 1986 ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಕೊಡ್ತಾ ಬರ್ತಾ ಇದೆ. ಶ್ರೀ DK Basu ವರ್ಸ್ ಸ್ಟೇಟ್ ಆಫ್ ಬೆಂಗಾಲ್ ಅಂಡ್ ಅದರ್ಸ್ ಅಂತ 1996 11 ಡೈರೆಕ್ಷನ್ಗಳನ್ನು ಕೊಡುತ್ತೆ. ಸೊ ಈ ರೀತಿಯಾಗಿ ನೀವು ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಕಸ್ಟಡಿ ತೆಗೆದುಕೊಂಡಾಗ ಅವ್ರನ್ನ ನೋಡ್ಕೊಳ್ಬೇಕು, ಅವ್ರಿಗೆ ಯಾವುದೇ ರೀತಿ ಹಿಂಸೆ ಕಿರುಕುಳವನ್ನು ನೀಡಬಾರ್ದು ಅಂತ. ಅದಕ್ಕೊಂದು ಲೀಗಲ್ ಫ್ರೇಮ್ವರ್ಕನ್ನು ತರುತ್ತೆ. ಜೊತೆಗೆ 2015 ಮತ್ತೆ 9 ಡೈರೆಕ್ಷನ್ಗಳನ್ನು ನೀಡುತ್ತೆ, 11+9 ಅಲ್ವಾ. ಜೊತೆಗೆ ಅಭಿಷೇಕ್ ಮನು ಸಿಂಗ್ವೀರ್ ಅವರು ಮತ್ತಷ್ಟು ಆರ್ಟಿಕಲ್ 21 ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅದರ ವಯೊಲೇಷನ್ ಆಗ್ತಾ ಇದೆ ಅನ್ನೋ ಉದ್ದೇಶದಿಂದ ಮತ್ತಷ್ಟು ಗೈಡ್ಲೈನ್ಸನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟನ್ನು ಕೇಳಿದರು. ಹಾಗಾಗಿ ಸುದ್ದಿಯಲ್ಲಿರುತ್ತೆ, ಗಮನಿಸಬೇಕು. ಒಟ್ಟಾರೆಯಾಗಿ DK Basu ತೀರ್ಪು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ,
ಪೊಲೀಸ್ ವಶದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸುವುದಕ್ಕೋಸ್ಕರ ಡಿ ಕೆ ಬಸು ವರ್ಸಸ್ ವೆಸ್ಟ್ ಬೆಂಗಾಲ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಅಂಡ್ ಅದರ್ಸ್ ಅಂತ ಇದೆ. ಇನ್ನು ಕ್ವಶನ್ ನಂಬರ್ 10, ಭಾರತದಲ್ಲಿ ಕೋ ರೋವರ್ ಡಾಟ್ ಎಐ ಯಾವ ಕಂಪನಿ? ಕೋ ರೋವರ್ ಡಾಟ್ ಎಐ ಎನ್ನುವ ಕಂಪನಿ ಇತ್ತೀಚೆಗೆ ಪರಿಚಯಿಸಿದ ಮೊದಲ ದೊಡ್ಡ ಭಾಷಾ ಮಾದರಿಯ ಹೆಸರೇನು? ಇಂಥ ಟೈಮಲ್ಲಿ ಸ್ವಲ್ಪ ಇಂಗ್ಲಿಷ್ ಕಡೆ ನೋಡಬೇಕು. ವಾಟ್ ಈಸ್ ದ ನೇಮ್ ಆಫ್ ದ ಫಸ್ಟ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಕರಿತೀವಿ, ಎಲ್ ಎಲ್ ಎಂ, ರೀಸೆಂಟ್ ಇಂಟ್ರೊಡ್ಯೂಸ್ಡ್ ಬೈ ಕೋ ರೋವರ್ ಡಾಟ್ ಎಐ ಇನ್ ಇಂಡಿಯಾ ಯಾವುದು ಅಂದರೆ ರೋವರ್ ಜಿ ಪಿ ಟಿ, ಆಟೋ ಜಿ ಪಿ ಟಿ, ಚಾಟ್ ಜಿ ಪಿ ಟಿ, ಭಾರತ್ ಜಿ ಪಿ ಟಿ ಅಂದರೆ ಸೊ ಭಾರತ್ ಜಿ ಪಿ ಟಿ ಆಗುತ್ತೆ. ಇದು ಕೋ ರೋವರ್ ಡಾಟ್ ಎಐ ಎನ್ನುವ ಸಂಸ್ಥೆ ಪ್ರಸ್ತುತಪಡಿಸಿದ ದೊಡ್ಡ ಭಾಷಾ ಮಾದರಿ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಆಗುತ್ತೆ, ನಮ್ಮ ಭಾರತದ್ದು ಮೊಟ್ಟ ಮೊದಲನೇದು. ಸೊ ನೋಡ್ಬೋದು, ಒಂದು ಕಡೆ ಮೋದಿ ಅವರಿದ್ದಾರೆ, ಮತ್ತೊಂದು ಕಡೆ ಮೋಸ್ಟ್ಲಿ ಸಿ ಇ ಒ ಆಗಿರ್ತಾರೆ. ಸೊ ಕೋ ರೋವರ್ ಡಾಟ್ ಎಐ ಇದು. ಸೊ ಕೋ ರೋವರ್ ಡಾಟ್ ಎಐ ಎ ಕೀ ಪ್ಲೇಯರ್ ಇನ್ ಕನ್ವರ್ಜೇಷನಲ್ ಎಐ ಹ್ಯಾಸ್ ಅನ್ವೀಲ್ಡ್ ಭಾರತ್ ಜಿ ಪಿ ಟಿ ಇಂಡಿಯಾಸ್ ಫಸ್ಟ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್, ಫಸ್ಟ್ ಎಲ್ ಎಲ್ ಎಂ ಆಗುತ್ತೆ, ದೊಡ್ಡ ಭಾಷಾ ಮಾದರಿ. ಇದನ್ನು 22 ಭಾಷೆಗಳಿಗೆ ಡೆವಲಪ್ ಮಾಡಿದ್ದಾರೆ. ಕೆಲವೊಂದು ವಾಯ್ಸ್ ರಿಲೇಟೆಡ್ ಆಗಿದ್ರೆ, ಕೆಲವೊಂದು ಟೆಕ್ಸ್ಟ್ ಬೇಸ್ಡ್ ಆಗಿದೆ. ಓಕೆ, ಇದು ಧ್ವನಿ ಮತ್ತು ಪಠ್ಯ ಎರಡೂ ವಿಧಾನಗಳನ್ನ ಸಂಯೋಜನೆ ಮಾಡುತ್ತೆ. ಓಕೆ, 12 ಭಾಷೆಗಳಲ್ಲಿ ಧ್ವನಿಯನ್ನ ಮತ್ತು ಕೆಲವೊಂದಷ್ಟು ಟೆಕ್ಸ್ಟ್ ಅಲ್ಲೂ ಕೂಡ ಕೊಡುತ್ತೆ. ಒಂದು ಚಾಟ್ ಜಿ ಪಿ ಟಿ ಮೇಲೆ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ನಮ್ಗೆ ಏನ್ ಬೇಕು ಅದನ್ನ, ಒಂದು ಎಸ್ಸೆ ಬೇಕಾ, ಸಪೋಸ್ ಏನು ಫಾರ್ಮರ್ಸ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ಅಂತ ಎಸ್ಸೆ ಆನ್ ಫಾರ್ಮರ್ಸ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ಅಂತ ಹೊಡೆದ್ರೆ ಅದ್ರ ಬಗ್ಗೆ ಎಸ್ಸೆ, ಕಂಪ್ಲೀಟ್ ಎಸ್ಸೆನ ರೆಡಿ ಮಾಡಿ ಕೊಟ್ಬಿಡುತ್ತೆ ಅಲ್ವಾ. ನೀವು ಕನ್ನಡ ಬೇಕಂದ್ರೆ ಕನ್ನಡ, ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷ್, ಅಥವಾ ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಬೇರೆ ಲ್ಯಾಂಗ್ವೇಜ್. ಅಂತಹ ಭಾರತ್ ಜಿ ಪಿ ಟಿ ಅನ್ನ ಮೊದಲ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಜನರೇಟಿವ್ ಎಐ ಅಂತ ಕರಿತೀವಿ, ಅದು ಕೋರ್ ಓವರ್ ಡಾಟ್ ಎಐ ನೀಡಿರ್ತಕ್ಕಂಥದ್ದು ಭಾರತ್ ಜಿ ಪಿ ಟಿ. ಓಕೆ, ಭಾರತ್ ಜಿ ಪಿ ಟಿ ಮೇಕಿಂಗ್ ಪಿ ಎಂ ಮೋದಿಸ್ ಎಐ ವಿಜನ್ ಎ ರಿಯಾಲಿಟಿ ಇನ್ 22 ಇಂಡಿಯನ್ ಲ್ಯಾಂಗ್ವೇಜಸ್. ಇದೊಂದು ಹ್ಯೂಮನ್ ಸೆಂಟರ್ ಕನ್ವರ್ಜೇಷನಲ್ ಎಐ ಆಗುತ್ತೆ, ಗಮನಿಸಬೇಕು. ಓಕೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂದ್ರೇನು? ಸೊ ಎ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಈಸ್ ಎ ಟೈಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಗಾರಿದಮ್ ದಟ್ ಯೂಸಸ್ ಡೀಪ್ ಲರ್ನಿಂಗ್ ಟೆಕ್ನಿಕ್ಸ್ ಅಂಡ್ ಮ್ಯಾಸಿವ್ಲಿ ಲಾರ್ಜ್ ಡೇಟಾ ಸೆಟ್ಸ್ ಟು ಅಂಡರ್ಸ್ಟ್ಯಾಂಡ್ ಸಮರೈಸ್ ಜನರೇಟ್ ಪ್ರೆಡಿಕ್ಟ್ ನ್ಯೂ ಕಂಟೆಂಟ್. ಈಗ ರೈಟ್ ಎಸ್ಸಿಯಾನ್ ಫಾರ್ಮರ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ರೈತರ ಏನು ತೊಂದರೆಗಳೇನಿದ್ದಾವೆ ಅಂತ ನಾವು ಎಸ್ಸೆ ಬರೆಯಕ್ಕೆ ಹೋದ್ರೆ ಅದಕ್ಕೆ ಸಾಕಷ್ಟು ಡೇಟಾ ಬೇಕಾಗುತ್ತೆ. ಆ ಡೇಟಾದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ಕೊಂಡು ಒಂದು ಎಸ್ಸೆಯನ್ನು ರೆಡಿ ಮಾಡಿ ಕೊಡ್ತಕ್ಕಂಥದ್ದು, ಅದನ್ನು ನಾವು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಥವಾ ಏನು ಜಿ ಪಿ ಟಿ ಅಂತ ಕರಿತೀವಿ. ಜನರೇಟಿವ್ ಪ್ರೋಗ್ರಾಮಿಂಗ್ ಟೆಸ್ಟ್ ಏನು ಇರಬೇಕು, ಜಿ ಪಿ ಟಿ ಒಟ್ಟಿನಲ್ಲಿ. ಸೊ ಈ ರೀತಿಯಾಗಿ ಭಾರತ್ ಜಿ ಪಿ ಟಿ ಸುದ್ದಿಲಿದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಚಾಟ್ ಜಿ ಪಿ ಟಿ ಮೇಲೆ ಸಪ್ರೇಟ್ ವಿಡಿಯೋನ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಇನ್ನು ಕ್ವಶನ್ ನಂಬರ್ 11, 14 ವೇಗದ ಗಸ್ತ್ ನೌಕೆಗಳನ್ನು ಖರೀದಿಸಲು ಎಂ ಡಿ ಎಲ್ ನೊಂದಿಗೆ 1070 ಕೋಟಿ ಒಪ್ಪಂದಕ್ಕೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮುದ್ರೆ ಹಾಕಿದೆ. ಸೊ ಹಾಗಾದ್ರೆ ಯಾವ ಏನ್ ಸುದ್ದಿಲಿದೆ ನೋಡೋಣ. ಸೊ ಕರಾವಳಿ ಕಾವಲು ಪಡೆಗೆ ಮತ್ತಷ್ಟು ಬಲ, ಆತ್ಮ ನಿರ್ಭರ ಭಾರತ ಸಂಕಲ್ಪಕ್ಕೆ ಪುಷ್ಟಿ. ಭಾರತೀಯ ಕರಾವಳಿ ತೀರದುದ್ದಕ್ಕೂ ಗಸ್ತು ದಳದ ಶಕ್ತಿ ಹೆಚ್ಚಿಸಲು ಮುಂಬೈ ಮೂಲದ ಮಜಗಾವ್ ಡಾಕ್ ಶಿಪ್ ಯಾರ್ಡ್ ಲಿಮಿಟೆಡ್ ಜೊತೆ ರಕ್ಷಣಾ ಇಲಾಖೆ 1070 ಕೋಟಿ ರೂಪಾಯಿಗೆ ಒಪ್ಪಂದ ಮಾಡಿಕೊಂಡಿದೆ. ಆ ಮೂಲಕ ವಿವಿಧ ರಕ್ಷಣಾ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡ್ತಾ ಇದೆ. ಅದರಲ್ಲಿ 14 ಗಸ್ತು ಹಡಗುಗಳ ನಿರ್ಮಾಣಕ್ಕೂ ಕೂಡ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸಾಗರ ತೀರದಲ್ಲಿ ಕ್ಷಿಪ್ರಗತಿಯಲ್ಲಿ ವೇಗಗತಿಯಲ್ಲಿ ಸಾಗಬಲ್ಲ ಗಸ್ತು ಹಡಗುಗಳು ಬೇಕಾಗ್ತವೆ. ಇದರಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಅಳವಡಿಸಲಾಗುತ್ತೆ. ಬಹು ಉಪಯೋಗಿ ಡ್ರೋನ್ಗಳು, ರಿಮೋಟ್ ಕಂಟ್ರೋಲ್ ರಕ್ಷಣಾ ವ್ಯವಸ್ಥೆಗಳು ಕೂಡ ಇರುತ್ತವೆ. ಓಕೆ, ಮಜಗನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮುಂಬೈ ಬೇಸ್ಡ್ ಆಗುತ್ತೆ. ಇನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ ಬಗ್ಗೆ ನೋಡೋದಾದರೆ ಇದು 1978 ಸ್ಥಾಪನೆ ಆಗಿತ್ತು. ಸುಮಾರು 13,000 ಜನ ಸ್ಟ್ರೆಂತ್ ಇದೆಯಂತೆ, ಮತ್ತು ಇದರ ಹೆಡ್ ಕ್ವಾರ್ಟರ್ಸು ನವದೆಹಲಿಯಲ್ಲಿದೆ, ಒಂದಷ್ಟು ಡೀಟೇಲ್ಸ್ ಕೂಡ ಇದೆ. ಇನ್ನು 12, ಸುದ್ದಿಯಲ್ಲಿರುವ ಪನಾಮಾ ಕಾಲುವೆ ಯಾವ ಎರಡು ಸಾಗರಗಳನ್ನು ಸಂಪರ್ಕಿಸುತ್ತೆ? ಪನಾಮಾ ಕೆನಾಲ್ ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ ಕನೆಕ್ಟ್ಸ್ ವಿಚ್ ಟೂ ಓಸಿಯನ್ಸ್ ಅಂದರೆ ಅಟ್ಲಾಂಟಿಕ್ ಓಷಿಯನ್ ಮತ್ತು ಪೆಸಿಫಿಕ್ ಓಷಿಯನ್ಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಕಾಲುವೆಯನ್ನು ಪನಾಮಾ ಕಾಲುವೆ ಅಂತ ಕರಿತೀವಿ. ಇದ್ಯಾಕೆ ಸುದ್ದಿಯಲ್ಲಿದೆ ಇವಾಗ ಅಂದರೆ, ಸೈಂಟಿಸ್ಟ್ ರೀಸೆಂಟ್ಲಿ ಡಿಸ್ಕವರ್ 22 ಮಿಲಿಯನ್ ಇಯರ್ ಓಲ್ಡ್ ಲಾಸ್ಟ್ ಫಾರೆಸ್ಟ್ ಇಂದ ಪನಾಮಾ ಕೆನಲ್ ಎ ಕ್ರೂಷಿಯಲ್ ಆರ್ಟಿಫಿಷಿಯಲ್ ವಾಟರ್ ವೇ ಕನೆಕ್ಟಿಂಗ್ ದ ಅಟ್ಲಾಂಟಿಕ್ ಅಂಡ್ ಪೆಸಿಫಿಕ್ ಓಷನ್ಸ್. 22 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಒಂದಷ್ಟು ಅರಣ್ಯ ಪ್ರದೇಶವನ್ನು ಪನಾಮಾ ಕಾಲುವೆ ಹತ್ರ ಕಂಡುಹಿಡಿದಿದ್ದಾರಂತ ಹಾಗಾಗಿ ಸುದ್ದಿಲಿದೆ. ಇನ್ನು ಪನಾಮಾ ಕಾಲುವೆಯನ್ನು ಫ್ರಾನ್ಸ್ 1881 ಆರಂಭಿಸಿತ್ತು. ಯುನೈಟೆಡ್ ಸ್ಟೇಟ್ಸ್ 1904
ಅದನ್ನು ತೆಗೆದುಕೊಂತು ಮತ್ತು ಕಂಪ್ಲೀಟ್ ಕೂಡ ಮಾಡಿತು. ಸೊ ಹೀಗೆ ಒಟ್ಟಾರೆಯಾಗಿ ಒಂದಷ್ಟು ಸುದ್ದಿಯಲ್ಲಿದೆ ಗಮನಿಸಬೇಕು. ಪನಾಮಾ ಕೆನಾಲು ಇದರ ಉದ್ದ 82 ಕಿಲೋಮೀಟರ್ ಅಂತೆ. ಸೊ ಹೀಗೆ ಪೆಸಿಫಿಕ್ ಓಷನ್ನಿಂದ ಅಟ್ಲಾಂಟಿಕ್ ಓಷನ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಮಾನವ ನಿರ್ಮಿತ ಒಂದು ಕೆನಾಲ್ ಆಗುತ್ತೆ ಕೂಡ. ಓಕೆ, ಪನಾಮಾ ಕೆನಾಲ್, ಇದು ಅಟ್ಲಾಂಟಿಕ್ ಓಷನ್ನು, ಈ ಕಡೆ ಪೆಸಿಫಿಕ್ ಓಷನ್ನು. ಸೊ ಇಲ್ಲಿ ಪನಾಮಾ ಕೆನಾಲ್ ಬರುತ್ತೆ ಅಂತ, ಇಸ್ತುಮಸ್ ಆಫ್ ಪನಾಮಾ ಅಂತ ಕರೀತಾರೆ. ಓಕೆ, ಸಪೋಸ್ ನ್ಯೂಯಾರ್ಕಿಂದ ಸ್ಯಾನ್ ಫ್ರಾನ್ಸಿಸ್ಕೋ ಹೋಗ್ಬೇಕಂದ್ರೆ ಅಮೆರಿಕದಲ್ಲಿ, ಸೊ ಈ ರೀತಿಯಾಗಿ ಬಳಸ್ಕೊಂಡು ಹೋಗಬೇಕಾಗಿತ್ತು. ಸೊ ಇಲ್ಲಿ ಪನಾಮಾ ಕೆನಾಲ್ ರೆಡಿ ಆಗಿರೋದ್ರಿಂದ ಸೊ ಭಾಳ ಪ್ರಯಾಣ ಕೂಡ ಕಡಿಮೆ ಆಯಿತು. ಇನ್ನು 13, ಯಾವ ಸಂಸ್ಥೆ ಇತ್ತೀಚೆಗೆ ಜಪಾನೀಸ್ ಎನ್ ಡಿನೋಮಿನೇಟೆಡ್ ಗ್ರೀನ್ ಬಾಂಡ್ಗಳನ್ನು ಬಿಡುಗಡೆ ಮಾಡಿದೆ? ವಿಚ್ ಆರ್ಗನೈಸೇಷನ್ ರೀಸೆಂಟ್ಲಿ ಇಶ್ಯೂಡ್ ಜಪಾನೀಸ್ ಎನ್ ಡಿನೋಮಿನೇಟೆಡ್ ಗ್ರೀನ್ ಬಾಂಡ್ಸ್ ಅಂದರೆ REC ಲಿಮಿಟೆಡ್ ಆಗುತ್ತೆ. ಸೊ REC ಅಂದರೆ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಇರಬೇಕು. ಸೊ ಅವರು REC ಲಿಮಿಟೆಡ್ಡು ಜಪಾನ್ನ ಎನ್ ಅಡಿಯಲ್ಲಿ ಸುಮಾರು 61.1 ಬಿಲಿಯನ್ ಹಸಿರು ಬಾಂಡ್ಗಳ ವಿತರಣೆಯೊಂದಿಗೆ ಒಂದು ಮೈಲಿಗಲ್ಲನ್ನು ಸಾಧಿಸಿದೆ. ಮಹಾರತ್ನ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗುತ್ತೆ, PSU ಆಗುತ್ತೆ REC ಲಿಮಿಟೆಡ್ಡು. ಎನ್ ಗ್ರೀನ್ ಬಾಂಡ್ಸ್ ಅಂತ ಕರಿತೀವಿ. ಅಂತಹ 61 ಬಿಲಿಯನ್ ಹಸಿರು ಬಾಂಡ್ಗಳನ್ನು ವಿತರಣೆ ಮಾಡಿದೆ ಜಪಾನ್ ಎನ್ ಗ್ರೀನ್ ಬಾಂಡ್ಗಳು. ಇದರ ಅರ್ಥ ಏನಂದರೆ, ಇಲ್ಲಿ ಸಪೋಸ್ ಈಗ ಈ ಬಾಂಡ್ಗಳನ್ನು ಪರ್ಚೇಸ್ ಮಾಡಿದರೆ ಓಕೆ ಅದಕ್ಕೆ ಒಂದಷ್ಟು ಇಂಟ್ರೆಸ್ಟನ್ನು ಕೊಡುತ್ತೆ REC. ಈ ಬಾಂಡ್ಗಳನ್ನು ಯಾವುದಕ್ಕೆ ಬಳಸ್ತಾರೆ ಅಂದರೆ, ಗ್ರೀನ್ ಬಾಂಡ್ ಅಂದರೆ ಹೆಸರೇ ಹೇಳ್ತಾ ಇದೆ, ಒಂದು ರಿಲೇಟೆಡ್ ಟು ಗ್ರೀನ್ ಪ್ರಾಜೆಕ್ಟ್ಸ್ ಅಲ್ವಾ, ಅಂದರೆ ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ತರೋದಕ್ಕೆ ಈ ದುಡ್ಡನ್ನು ಬಳಸ್ಕೊಳ್ತಾರೆ. ಈಗ ನೀವು ಒಬ್ಬ ವ್ಯಕ್ತಿ ಇದ್ದರೆ ನೀವೇನು ಮಾಡ್ತೀರಾ, ಈ ಬಾಂಡನ್ನು ಖರೀದಿ ಮಾಡ್ತೀರ ಒಂದು 100,000ಕ್ಕೆ, 100,000 REC ಹೋಗುತ್ತೆ. REC ಅವ್ರು ಏನು ಮಾಡ್ತಾರೆ, ಅದನ್ನು ಬೇರೆ ಬೇರೆಯವ್ರಿಗೆ ಸಾಲವಾಗಿ ನೀಡ್ತಾರೆ. ಯಾವ ಪ್ರಾಜೆಕ್ಟ್ಸ್ಗೆ ಅಂದರೆ ಗ್ರೀನ್ ಪ್ರಾಜೆಕ್ಟ್ಸ್ಗೆ ಅಷ್ಟೇ ಇರೋದು. ಓಕೆ, ಜನರಲ್ ಆಗಿದ್ದೇನೆ, ಗುಜರಾತ್ನ ಗಿಫ್ಟ್ ಸಿಟಿಯಲ್ಲಿ ಒಂದಷ್ಟು ಪ್ರಾಜೆಕ್ಟನ್ನು ತರೋದಕ್ಕೆ ಬಳಸ್ತಾ ಇದ್ದಾರಂತೆ. ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಲಿಮಿಟೆಡ್ REC, ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಇದೆ, ಗಮನಿಸಬೇಕು. ಗ್ರೀನ್ ಬಾಂಡ್ಸ್, ಇನ್ನು ಜಪಾನ್ ಡೀಟೇಲ್ಸ್ ಇದೆ. ಫುಮಿಯೋ ಕಿಶಿದಾ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ನರುಹಿಟೋ ಜಪಾನ್ನ ರಾಜ ಕೂಡ. ಇನ್ನು 14, ಕೆಳಗಿನವುಗಳಲ್ಲಿ ಯಾವುದು ಅರಾವಳಿ ಶ್ರೇಣಿ ಅತಿ ಎತ್ತರದ ಸ್ಥಳವಾಗಿದೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಹೈಯೆಸ್ಟ್ ಪಾಯಿಂಟ್ ಇನ್ ಅರಾವಳಿ ರೇಂಜ್ ಅಂದರೆ ಗುರುಶಿಖರ ಗೊತ್ತಿರ್ತಕ್ಕಂಥದ್ದು. ಇದ್ಯಾಕೆ ಸುದ್ದಿಯಲ್ಲಿದೆ ಅಂದರೆ, ಸೊ ಇತ್ತೀಚೆಗೆ ಅಲ್ಲಿ ಗಣಿಗಾರಿಕೆಯನ್ನು ನಿಷೇಧಿಸೋದಕ್ಕೆ ರಾಜಸ್ಥಾನ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿದೆ ಸುಪ್ರೀಂ ಕೋರ್ಟು. ಹಾಗಾಗಿ ಅರಾವಳಿ ಶ್ರೇಣಿ ಬಗ್ಗೆ ಒಂದಷ್ಟು ಸುದ್ದಿಗೆ ಬಂದಿದೆ. ಅರಾವಳಿ ಶ್ರೇಣಿಯ ಅತ್ಯಂತ ಹಳೆಯ ಒಂದು ಮಡಿಕೆ ಪರ್ವತಗಳಲ್ಲಿ ಒಂದಾಗಿದೆ ಅಂತ ಕರಿತೀವಿ ಅಲ್ವಾ. ಫೋಲ್ಡೆಡ್ ಮೌಂಟೇನ್ಸ್, ಓಲ್ಡೆಸ್ಟ್ ಫೋಲ್ಡೆಡ್ ಮೌಂಟೇನ್ಸ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ ಅರಾವಳಿ ರೇಂಜು. ಇದರಲ್ಲಿ ಗುರುಶಿಖರ 5,650 ಅಡಿ ಎತ್ತರದ್ದಾಗಿದ್ದು ಮೌಂಟ್ ಅಬು ರೀಜನಲ್ಲಿ ಬರುತ್ತೆ, ಗಮನಿಸಬೇಕು. ಗುರುಶಿಖರ ಹೈಯೆಸ್ಟ್ ಪಾಯಿಂಟ್ ಇಂದ ಅರಾವಳಿ ರೇಂಜ್. ಇಲ್ಲಿ ಈ ಅರಾವಳಿ ಪರ್ವತಗಳೇನಿದ್ದಾವೆ ರಾಜಸ್ಥಾನದಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 15 ಮತ್ತು ಜನವರಿ 2024 ಪಾರ್ಟ್ 10 ಕೊನೆಯ ಪ್ರಶ್ನೆ. ಅಲ್ಲಿಗೆ ಜನವರಿ ತಿಂಗಳದ ಎಲ್ಲ ಕರೆಂಟ್ ಅಫೇರ್ಸ್ ಮುಗಿದಂಗಾಗುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಸುಲ್ತಾನ್ಪುರ್ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ? ಸೊ ಸುಲ್ತಾನ್ಪುರ್ ಬರ್ಡ್ ಸ್ಯಾಂಚುರಿ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್, ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂದರೆ ಹರಿಯಾಣ ಸ್ಟೇಟಲ್ಲಿ ಬರುತ್ತೆ ಸುಲ್ತಾನ್ಪುರ್ ಪಕ್ಷಿಧಾಮ. ಇದೊಂದು ರಾಮ್ಸರ್ ತಾಣವೂ ಕೂಡ. ಕೇಂದ್ರ ಸರ್ಕಾರ ಪ್ರಕೃತಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಸಲುವಾಗಿ 16 ರಾಮ್ಸರ್ ತಾಣಗಳಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ತರ್ತಾ ಇದೆ. ಅದರಲ್ಲಿ ಸುಲ್ತಾನ್ಪುರ್ ಪಕ್ಷಿಧಾಮವು ಕೂಡ ಒಂದಾಗುತ್ತೆ. ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಕೂಡ ಇದು ಹರಿಯಾಣದ ಗುರ್ಗಾಂವ್ ಡಿಸ್ಟಿಕ್ಕಲ್ಲಿ ಬರುತ್ತೆ. 2021 ರಾಮ್ಸರ್ ತಾಣವು ಕೂಡ ಆಗಿತ್ತು. ಹಾಗಾಗಿ ಸುದ್ದಿಯಲ್ಲಿದೆ, ಗಮನಿಸಬೇಕು. ಚಿಲ್ಕಾ ಲೇಕ್ ಕೂಡ ಒಂದಾಗಿದೆ ಅದರಲ್ಲಿ. ಹರಿಯಾಣದ ಡೀಟೇಲ್ಸ್, ಭಂಡಾರು ದತ್ತಾತ್ರೇಯ ಸೊ ಗವರ್ನರ್ ಆಗಿದ್ದಾರೆ ಮತ್ತು ಮನೋಹರ್ ಲಾಲ್ ಖಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಒಟ್ಟಾರೆಯಾಗಿ 2024 10ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಸೊ ಹೇಗನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಇದರ ಟೋಟಲ್ PDFನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಆದಷ್ಟು ಬೇಗ ಹಾಕ್ತೀನಿ. ಸೊ ಹೇಗನಿಸ್ತು PDF ಅಂತ ಕಮೆಂಟ್ ಮೂಲಕ ಹೇಳಬೇಕು, ಹೇಗನಿಸ್ತು ವಿಡಿಯೋ ಅಂತ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ನಾನು ಹೇಳ್ತಾ ಇದ್ದೀನಿ, ಸೊ ಇದು 2-way ಕಮ್ಯುನಿಕೇಷನ್ ಆಗಿರುವ, ಕೇವಲ ನಾವು ವಿಡಿಯೋ ಮಾಡೋದು ನೀವು ಸುಮ್ಮನೆ ನೋಡೋದಲ್ಲ, ಬದಲಾಗಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಬೇರೆ ಬೇರೆ ಗ್ರೂಪ್ಗಳಲ್ಲಿ, ಮತ್ತು PDFನ್ನು ಕೂಡ ಶೇರ್ ಮಾಡಿ ಬೇರೆ ಬೇರೆಯವರಿಗೆ ತಿಳಿಸ್ಬೇಕು ಈ ರೀತಿಯಾಗಿರ್ತಕ್ಕಂಥ ವರ್ಕ್ ಇದೆ ಅಂತ. ಜೊತೆಗೆ ನೀವು ಕೂಡ ಮೆಂಬರ್ಶಿಪ್ನ ತೆಗೆದುಕೊಂಡು ನಮ್ಮ ವರ್ಕಿಗೆ ನಿಮ್ಮ ಸಹಕಾರವನ್ನು ನೀಡಿದರೆ
ನಮ್ಮ ವರ್ಕು ಮತ್ತಷ್ಟು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ. ಸೊ ಏನಿಲ್ಲ, ಅಲ್ಲಿ ಹೋಗಿ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ ಅಂತಿರುತ್ತೆ, ಜಾಯಿನ್ ಬಟನ್ ಕ್ಲಿಕ್ ಮಾಡಿ. ನಿಮಗೇನಾದರೂ ಇಶ್ಯೂ ಬಂದರೆ amaresh.potnal@gmail.com ಪ್ರತಿ ಸ್ಲೈಡಲ್ಲೂ ಇದೆ ನೋಡ್ಬೋದು. ಅದಕ್ಕೆ ನಿಮ್ಮ ಜಿಮೇಲ್ ಮೂಲಕ ಇಮೇಲನ್ನು ಕಳಿಸಿ, ಮತ್ತು ನಿಮ್ಮ ಫೋನ್ ನಂಬರ್ ಕೂಡ ಹಾಕಿ, ಆ ಫೋನ್ ನಂಬರ್ಗೆ ನಾವು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ. ಸೊ ನಿಮ್ಮ ಅಭಿಪ್ರಾಯಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ, ಮತ್ತು ಇದರ PDFನ್ನು ಆದಷ್ಟು ಬೇಗ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಅಂತ ಹೇಳ್ತಾ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.